ಇದೇ ನಮ್ಮನೆ. ಇದು ಸರ್ 22 ಕುಂಟೆ ಜಮೀನು, ಇದು ಲಿವಿಂಗ್ ಹಾಲ್, 1.5 ಕೋಟಿ ಅಷ್ಟು ಆಗಿತ್ತು ಅವತ್ತಿನ ಕಾಲಘಟ್ಟದಲ್ಲಿ. ಗಾಳಿ ಬೆಳಕು ವಿಶಾಲವಾಗಿದೆ ಎಲ್ಲ ಕಡೆ. ನನಗೆ ಬಾತ್ರೂಮ್ ಇದ್ರೆ ದೊಡ್ಡದಾಗಿರ್ಬೇಕು. ಇದು ನನ್ನ ಬಾತ್ರೂಮ್, ಇದು ಇದು ನನ್ನ ಆಫೀಸ್, ಇದು ನಮ್ಮ ರೂಮ್. ಒಂದು ಸ್ವಿಚ್ ಒತ್ತಿದ್ರೆ ನನ್ನ 25 ಎಕರೆ ನೀರ್ ಬಿಡುತ್ತೆ. ಯಾವ್ದ್ರಲ್ಲ ನೀರ್ ಬಿಡಬಾರದು ಅಂತ ಆಫ್ ಮಾಡಬಹುದು ಮೊಬೈಲ್ ಅಲ್ಲಿ. ಆತರ ಟೆಕ್ನಾಲಜಿ ಇದೆ. ಬನ್ನಿ ನವೀನ್ ಅವ್ರ ಮಲ್ಟಿಪ್ಲೆಕ್ಸ್, ರೈತನ ಮಲ್ಟಿಪ್ಲೆಕ್ಸ್ ನೋಡೋಣ. ಇದು ತುಂಬಾ ಪರಿಶ್ರಮದ ದುಡಿಮೆ ಫಲ. ಇದು ಸಂಬಂಧಗಳನ್ನ ಹಾಳು ಮಾಡೋ ಶಕ್ತಿ ದುಡ್ಡಿಗಿದೆ, ಅಥವಾ ಸಂಬಂಧಗಳನ್ನ ವೃದ್ಧಿ ಮಾಡೋ ಶಕ್ತಿ ದುಡ್ಡಿದೆ ಅಂತ ನನಗೆ ಗೊತ್ತಿತ್ತು. ನಮ್ಮ ಬದುಕೆ ವೈಟು ಏನು ಬ್ಲಾಕ್ ಇಲ್ಲ ಇದ್ರೊಳಗೆ. ಮನಸ್ಸೊಂದಿದ್ದರೆ ಮಾರ್ಗವುಂಟು, ಕೆಚ್ಚೆದೆ ಇರಬೇಕೆಂದು. ನಾವು ತುಂಬಾ ಕೊರತೆಗಳ ನಡುವೆನೆ ಬೆಳೆದವರು. ನಾನು ನನ್ನ ತಮ್ಮ ಯಾವಾಗಲೂ ಮಧ್ಯರಾತ್ರಿವರೆಗೆ ಮಾತಾಡೋದು. ಲೋಹಿತ ಅಂತ ನನ್ನ ತಮ್ಮ ಒಬ್ಬ, ನನ್ನ ಮೊದಲು ಇಲ್ಲ ಮಧ್ಯ ದೊಡ್ಡತಮ್ಮ ಅವನು. ಚಿಕ್ಕ ಹುಡುಗರು ನಾವೇನೋ ಮಾತಾಡ್ತಿದ್ವಲ್ಲ, ನಮ್ಮ ಅಪ್ಪ ಚಿಕ್ಕ ಮನೆ ಅಲ್ವಾ, ನಮ್ಮ ಅಪ್ಪ ಐ ಡಿಸ್ಟರ್ಬ್ ಮಾಡಿದ್ರೆ ಯಾವಾಗ ಮಲ್ಕಾಡ್ರನ್ ಬಯ್ಯೋರು. ನಮ್ಗೊಂದು ಕಾನ್ಸೆಪ್ಟ್ ಇತ್ತು, ಯಾರು ಮಾತಾಡೋರು ಯಾರಿಗೂ ಕೇಳಿಸ್ಬಾರ್ದು, ಮನೆ ದೊಡ್ಡದಾಗಿರ್ಬೇಕು ಅಂತ. ಬನ್ನಿ ಬನ್ನಿ, ನಮ್ಮ ಅಪ್ಪನ ಕೇಳಿಸ್ಬಾರ್ದು ನಾನು ಮಾತಾಡೋದು ಅಂತ. ಸೂಪರ್. ಈಗ ಮನೇಲಿ ಕೇಳಿಸಲ್ಲ. ಈ ಮನೇಲಿ 4 ರೂಮ್ ಇದೆ, ಯಾರ ಪ್ರೈವಸಿ ಏನು ತೊಂದರೆ ಇಲ್ಲ. ಓಕೆ, ಬನ್ನಿ 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 ಸ್ನೇಹಿತರೆ, ಬನ್ನಿ ಒಂದು ಪ್ಯಾಲೇಸ್ ಹೋಗೋಣ. ಬನ್ನಿ ಪ್ಲೀಸ್, ಬನ್ನಿ ಬನ್ನಿ ಪ್ರಸನ್ನ ಅವರೇ, ಬನ್ನಿ ಸರ್, ಬನ್ನಿ ಮಿಶ್ರೆ, ಬನ್ನಿ ಬನ್ನಿ. ಓಕೆ ಸರ್, ಇದೇ ನಮ್ಮ ಮನೆ. ಹಾಂ, ಮನೆ ಅಂದ್ರೆ ಎಲ್ಲಿದೆ ಇದು ಸರ್? ಪ್ಯಾಲೇಸ್ ತೋರಿಸೋದು ಮನೆ ಅಂತ ಇದ್ರಲ್ಲ ಸರ್. ಓ ಮೈ ಗಾಡ್, ಸೂಪರ್ ಸರ್, ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ನಿಮ್ಮಲ್ಲಿ ನಿಮ್ಮ ಮುಖದಲ್ಲಿ ಆ ಭಾವನೆ ಕಾಣ್ತಿದೆ, ಐ ಡಿಡ್ ಸಮಥಿಂಗ್ ನಿಮ್ಮ ಲೈಫ್ ಅಂತ. ನನಗೆ ಸಾರ್ಥಕತೆ ಇದೆ, ಯಾಕಂದ್ರೆ ನಾನು ಎಲ್ಲಿಂದ ಬಂದೆ ಅಂತ ನನಗೆ ಗೊತ್ತಿದೆ, ನಾನು ಎಲ್ಲಿದ್ದೀನಿ ಅಂತಲೂ ನನಗೆ ಗೊತ್ತಿದೆ, ಮುಂದೆ ಎಲ್ಲಿ ಹೋಗ್ಬೇಕು ಅಂತಲೂ ನನಗೆ ಗೊತ್ತಿದೆ. ಅದರಿಂದ ನನಗೆ ತೃಪ್ತಿ ಇದೆ. ಇದು ತುಂಬ ಪರಿಶ್ರಮದ ದುಡಿಮೆ ಫಲ ಇದು. ಸೌದ. ಹಾಂ, ಅಂದರೆ ಇದರಲ್ಲಿ 78 ಲಕ್ಷ ಸಾಲ ಇದೆ ಮನೆ ಮೇಲೆ, ಅದು ಬೇರೆ ವಿಚಾರ. ಲೋನು ಇದೆ ಮನೆ ಮೇಲೆ, ನಡೀತಾ ಇದೆ. ಓಕೆ, ಯಾವಾಗ ಕಟ್ಟಿದ್ರಿ ಮನೆ ಇದು? 2015 ನಾನು ಗೃಹಪ್ರವೇಶ ಮಾಡೋ ಒಳಗೆ ಬಂದ್ವಿ, 2013 ಶುರು ಮಾಡಿದ್ವಿ. ಸೊ 10 ವರ್ಷ. ಸೂಪರ್. ಎಲ್ಲಿದ್ರಿ ಮೊದಲು? ನಮ್ಮದು ಹಳೆ ಮನೆ ಇದೆ ಊರೊಳಗೆ, ನಾವೆಲ್ಲ ಅವಿಭಕ್ತ ಕುಟುಂಬ ಅಲ್ಲೇ ಇದ್ವಿ. ಅದಾದ್ಮೇಲೆ ಇಲ್ಲಿಗೆ ಬಂದ್ವಿ. ಇಲ್ಲಿಂದ ಈಗ ಇನ್ನು ನನ್ನ ತಮ್ಮ ಮತ್ತು ಪಕ್ಕದಲ್ಲಿ ಒಂದು ಮನೆ ಕಟ್ಕೊಂಡ, ಅವನು ಅಲ್ಲಿ ಹೋದ. ಇನ್ನೊಬ್ಬ ತಮ್ಮ ನಾವು ಹಳೆ ಮನೆಯಲ್ಲಿ ಇದ್ವಿ, ಅಲ್ಲೇ ಇದ್ದಾನೆ ಪ್ರವೀಣ. ಪ್ರವೀಣ್ ಪ್ರವೀಣ್ ಮತ್ತು ಲೋಹಿತ್ ಅಂತ ಎಲ್ಲ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಎಸ್ಪೆಷಲಿ ಕೃಷಿ ಕುಟುಂಬಗಳಲ್ಲಿ, ಅವಿಭಕ್ತ ಕುಟುಂಬಗಳಲ್ಲಿ, ಎಸ್ಪೆಷಲಿ ಒಕ್ರಿಗರಲ್ಲಿ ಅಣ್ಣ ತಮ್ಮದಿರಿಗೆ ಅಷ್ಟು ಆಗ್ಬರಲ್ಲ. ಯಾಕೆಂದ್ರೆ ಅವ್ರ ಆರ್ಥಿಕ ನೀತಿಗಳು ಸರಿ ಇರಲ್ಲ. ಎಷ್ಟು ದೊಡ್ಡ ವ್ಯಕ್ತಿಗಳಾದ್ರೂ ಅವರು, ಅವನು ನನಗೆ ಮೋಸ ಮಾಡ್ದ, ಇವನು ನನಗೆ ಮೋಸ ಮಾಡ್ದ ಅನ್ನೋದು ಒಂಥರ ಇದೇ ಇರ್ತದೆ. ಬಟ್ ನಮ್ಮ ಕುಟುಂಬದಲ್ಲಿ ಆ ಥರದ ಪರಿಸ್ಥಿತಿ ಬರಲಿಲ್ಲ. ಯಾಕೆ ಅಂದರೆ ಆ ಫೈನಾನ್ಷಿಯಲಿ ಅದನ್ನು ನಾವು ಆ ಥರ ಪ್ಲ್ಯಾನ್ ಮಾಡಿದ್ವು. ವೆಲ್ ಪ್ಲ್ಯಾನ್ಡ್, ವೆಲ್ ಪ್ಲ್ಯಾನ್ಡ್. ಯಾಕೆಂದರೆ ದುಡ್ಡಿನ ಶಕ್ತಿ ನನಗೆ ಗೊತ್ತಿತ್ತು. ಸಂಬಂಧಗಳನ್ನು ಹಾಳು ಮಾಡೋ ಶಕ್ತಿ ದುಡ್ಡಿದೆ, ಅಥವಾ ಸಂಬಂಧಗಳನ್ನು ವೃದ್ಧಿ ಮಾಡೋ ಶಕ್ತಿ ದುಡ್ಡಿದೆ ಅಂತ ನನಗೆ ಗೊತ್ತಿತ್ತು. ಎಲ್ಲರೂ ಚೆನ್ನಾಗಿದ್ದೀವಿ, ಎಲ್ಲ ವ್ಯವಸಾಯನೇ ಮಾಡ್ತೀವಿ, ವ್ಯವಸಾಯ ಸಂಬಂಧಿತ ಕಸುಬುಗಳನ್ನೇ ಮಾಡ್ತೀವಿ. ನನ್ನ ಬ್ರದರ್ ಪ್ರವೀಣ ಒಂದು ಚಕ್ಕಿ ಸೆಂಟರ್ ಇದೆ ಅವನು, ಪ್ಲಸ್ ಅವನು ರೇಷ್ಮೆ, ಸಾರಿ ಇದು ಪೌಲ್ಟ್ರಿ ಹ್ಯಾಚರಿ ಇದೆ ಅವನು, ಮೊಟ್ಟೆಗಳು ಕೋಳಿ ಮೊಟ್ಟೆಗಳು ಫಾರ್ಮ್ ಮಾಡ್ತಾನೆ. ಆ ಥರದ್ದು ಏನೇನೋ ಇದೆ ಅವನು. ನನ್ನ ಮದ್ದಿ ತಮ್ಮ ಅವನು ರೇಷ್ಮೆ ವ್ಯವಸಾಯನ ದೊಡ್ಡದ ಮಾಡ್ತಾನೆ. ಈ ಥರ ಎಲ್ಲ ನಾವು ಎಸ್ಪೆಷಲಿ ಎಲ್ಲ ರೇಷ್ಮೆ ಸುತ್ತಾನೆ ಜೀವನ ಕಟ್ಕೊಂಡಿದ್ದೀವಿ ಪ್ರತಿಯೊಬ್ಬರು. ನಿಮ್ಮ ತಂದೆ ತಾಯಿ? ನಮ್ಮ ತಂದೆ ತಾಯಿಲ್ಲ, ಎಲ್ಲರೂ ನಮ್ಮ ಜೊತೆ ಎಲ್ಲ ಇದ್ದಾರೆ. ಬಟ್ ಈ ನಮ್ಮ ಮಧ್ಯದವನು ವ್ಯವಸಾಯ ಮಾಡ್ತಾನಲ್ಲ, ಅವನಿಗೆ ಸ್ವಲ್ಪ ಬೆನ್ನೆಲುಬಾಗಿರ್ಬೇಕು ಅಂತ ಅವನ ಜೊತೆ ಅವನಿಗೆ ಪೂರಕವಾಗಿ ಕೆಲಸ ಮಾಡ್ತಾರೆ. ಲೋಹಿತ್, ಲೋಹಿತ್ಗೆ ಯಾರು? ಅವರ ಅವರು ನಮ್ಮ ಅಜ್ಜಿ ತಾತ, ಇವರು ನಮ್ಮ ತಂದೆ ತಾಯಿ. ಓಹ್, ಏನಾದ್ರು ಸರ್? ಬೋರೇಗೌಡರು ಅಂತ, ಲೀಲಮ್ಮ ಅಂತ. ಬೋರೇಗೌಡರು, ಲೀಲಮ್ಮನವರು. ಈಗ ನಿಮ್ಮ ಏಳಿಗೆ ಬಗ್ಗೆ ಸಂತೋಷ ಇದೆ ಅವ್ರಿಗೆ? ತುಂಬ ಸಂತೋಷ ಇದೆ. ಮತ್ತು ಎಲ್ಲದಕ್ಕಿಂತ ಖುಷಿ ಏನು ಅಂದರೆ, ಅವ್ರ ಕಣ್ಮುಂದೆ ನಾವು ಚೆನ್ನಾಗಿದ್ದೀವಿ. ಅಂದರೆ ತುಂಬ ಜನ ಮಕ್ಕಳು ಹೇಳ್ತಾರೆ, ನಮ್ಮ ತಂದೆ ಇದ್ದಾಗ ನಾವು ಹಿಂಗಿರ್ಬೇಕಾಯ್ತು, ನಮ್ಮ ಅಮ್ಮ ಇದ್ದಾಗ ಹಿಂಗಿರ್ಬೇಕಾಯ್ತು ಅಂತ. ಬಟ್ ಅವ್ರ ಜೊತೆನೇ ನಾವು ಚೆನ್ನಾಗಿದ್ದೀವಿ. ಬಟ್ ನಮ್ಮ ಅಪ್ಪಂದು ನಂದು ಹೆಂಗಿದೆ ಒಂದು ರಿಲೇಷನ್ಶಿಪ್ ಅಂದರೆ, ಅವ್ರಿಗೇನಾದ್ರು ಸಲಹೆ ಬೇಕಾದ್ರೆ ನಾನು ಕೇಳ್ತಾರೆ, ವ್ಯವಹಾರಿಕವಾಗಿ ಅಥವಾ ಏನಾದ್ರೂ. ಅಥವಾ ನಾನೇನಾದ್ರು ಒಂದು ಸಲಹೆ ಬೇಕಂದ್ರೆ ಅವ್ರು ಕೇಳ್ತೀನಿ. ಒಂಥರ ಫ್ರೆಂಡ್ಸ್ ಥರ ಇದ್ದೀವಿ ನಾವು. ನಮ್ಮ ಅಪ್ಪಂದು ಒಂಥರ ಬ್ರಾಡ್ ಮೈಂಡು, ಒಂಥರ ಸಣ್ಣತನ ಇಲ್ಲ ನಮ್ಮ ಅಪ್ಪನಿಗೆ, ತುಂಬ ಬ್ರಾಡ್ ಮೈಂಡು, ತಿಳುವಳಿಕೆ ಇರೋ ಮನುಷ್ಯ, ಒಂಥರ ಶ್ರಮಜೀವಿ, ಒಂಥರ ಕರ್ಮಯೋಗಿ, ಸಿಕ್ಕಾಬಟ್ಟೆ ಹಾರ್ಡ್ ವರ್ಕರ್. ಈಗಲೂ ರಿಟೈರ್ ಆಗಿಲ್ಲ? ರಿಟೈರ್ಡೇ ಆಗಲ್ಲ ಮನುಷ್ಯ, ಸಾಯೋವರೆಗೂ ರಿಟೈರ್ಡ್ ಆಗಲ್ಲ. ರಿಟೈರ್ಮೆಂಟ್ ಕರ್ಮಯೋಗಿ, ದುಡಿತಾನೆ ಇರ್ತಾರೆ. ನನ್ ಸ್ವಲ್ಪ ಉಲ್ಟಾ, ನಾನು ಸ್ವಲ್ಪ ಕಂಫರ್ಟ್ ಆಗಿರ್ಬೇಕು ಅಂತ ಬಯಸ್ತೀನಿ. ಬುದ್ಧಿನ ಬಳಸಿ ಬದುಕ್ತೀನಿ ನಾನು. ನಮ್ಮಅಪ್ಪ ಈಗಲೂ ಯಾವಾಗಲೂ ಶ್ರಮ ಶ್ರಮ ಶ್ರಮ. ಏನು ಮನೆ ವಿಶೇಷ ಹೇಳಿ ದಯವಿಟ್ಟು? ಏನಿಲ್ಲ ಸರ್, ವಿಶೇಷ ಅಂತೇನಿಲ್ಲ. ನಾನು 2000 ನನ್ನ ಫ್ರೆಂಡ್ ಚಂದ್ರಶೇಖರ್ ಅಂತ ಮಂಡ್ಯದಲ್ಲಿ ರೇಷ್ಮೆ ಮೊಟ್ಟೆ ಮಾಡ್ತಾರೆ, ನನ್ನ ಆತ್ಮೀಯ ಅವನು, ಮತ್ತೆ ಪ್ರಸನ್ನ ಅವರಿಬ್ಬರು ಆತ್ಮೀಯರು.
ನಮ್ಮ ಚಂದ್ರು ಒಂದು 30-40 ಒಂದು ಮನೆ ಕಟ್ಟಿದ್ರು ಯಾವಾಗ 2012 ಮಂಡ್ಯ 2012 ಗೃಹ ಪ್ರವೇಶ ಕರೆದಿದ್ದ. ನಂಗೆ ಮನೆ ಕಟ್ಟಬೇಕು ಅಂತ ತಾಟ ಇರಲಿಲ್ಲ. ಅಂದ್ರೆ ನಾವು ನಮ್ಮೊಂದು ಮನೇಲಿ ಇದ್ವಿ, ಎಲ್ಲ ಚೆನ್ನಾಗಿದ್ವಿ, ನಮಗೆ ಮನೆಯ ಅವಶ್ಯಕತೆ ಏನಿರಲಿಲ್ಲ. ನನ್ನ ಚಂದ್ರು ಮನೆ ನೋಡಿದಾಗ ನಂಗೂ ಖುಷಿ ಆಯಿತು. ಆಮೇಲೆ ನಂಗಿಂತ 5 ವರ್ಷ ಚಿಕ್ಕ ಹುಡುಗ ಅವನು, ಏ ಒಳ್ಳೆ ಸಾಧನೆ ಮಾಡಿದ್ದಾನೆ ಚಂದ್ರು, 30-40 ಒಂದು ಚೆನ್ನಾಗಿ ಕಟ್ಟಿದ್ದ ಮನೆ, ಚೆನ್ನಾಗಿ ಕಟ್ಟಿದ್ದೆ, ನಾನು ಒಂದು ಮನೆ ಕಟ್ಟಬೇಕು ಅನ್ನಿಸ್ತು. ಆಮೇಲೆ ನಂದು ಎಲ್ಲ ಒಂದು ಸ್ವಲ್ಪ ಲಾರ್ಜರ್ ಲೈಫು, ಏನು ಯೋಚನೆ ಮಾಡೋದು ಸ್ವಲ್ಪ ದೊಡ್ಡದು ದೊಡ್ಡದು ದೊಡ್ಡದು, ಥಿಂಕ್ ಬಿಗ್ ಡ್ರೀಮ್ ಬಿಗ್, ಹಂಗೆ ಅದು ಹೆಂಗ ಮನೆ ಕಟ್ಟಬೇಕು ಅಂತ ಅವಾಗ ಅನ್ನಿಸ್ತದು. ಆಮೇಲೆ ಹಿಂಗಾಯ್ತದ ಮನೆ ಅಷ್ಟೇ. ಓಕೆ, ಎಷ್ಟು ಎಷ್ಟು ಸೈಟ್ ಮೆಜರ್ಮೆಂಟ್ ಇದು ಸರ್? 22 ಕುಂಟೆ ಜಮೀನು ಇದು. 22 ಕುಂಟೆ, ಅರ್ಧ ಎಕರೆ? ಅರ್ಧ ಎಕರೆ ಇದೆ ಇದು. ನಮಗಿಲ್ಲಿ ಜಾಗ ಇರಲಿಲ್ಲ. ನಮ್ಮ ಚಿಕ್ಕಮ್ಮ ಅವ್ರ ಹತ್ರ ನಾವು, ಮತ್ತೆ ನಮ್ಮ ಚಿಕ್ಕಪ್ಪ ಇಬ್ಬರ ಹತ್ರ ನಾವು ಇದನ್ನ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. ನಮ್ಮ ಬ್ರದರ್ಗೆ ಒಂದು 16 ಕುಂಟೆ ಕೊಟ್ಟೆ ಪಕ್ಕದಲ್ಲಿ, ನಾನೊಂದು 22 ಕುಂಟೆಲಿ ಮನೆ ಕಟ್ತಾ ಇದ್ದು. ಇದೊಂದು ಬೆಂಗಳೂರಿನವರು ಆಫ್ ಸೈಟು 600 ಸ್ಕ್ವೇರ್ ಫೀಟ್ ಯೋಚನೆ ಮಾಡ್ತೀರ ನೀವು? ಹಂಗೆ ಅರ್ಧ ಎಕರೆ 1 ಎಕರೆ ಹಿಂಗೆ ಯೋಚನೆ ಮಾಡೋದು? ನಿಮ್ಮ ಬೆಂಗಳೂರಲ್ಲಿ ಇಂಚುಗಳು 1,000 ರೂಪಾಯಿ ಕೊಡ್ತೀರಿ, ಬಟ್ ನಾವು ಏನೋ ಇನ್ನು ನಮಗೆ ಇಲ್ಲಿ ಅಫೋರ್ಡ್ ಮಾಡ್ಬೋದು ಜಮೀನ. ಓಕೆ, ಹಂಗಿದೆ. ನೀವು ಬುದ್ಧನ ಫಾಲೋವರು? ನನಗಿಷ್ಟ ಫಾಲೋವರ್ ಅನ್ನೋ ತುಂಬ ದೊಡ್ಡ ಮಾತು. ಇಷ್ಟ ಚೆನ್ನಾಗಿದೆ ಶಿಲ್ಪ ಇದು. ನಾವು ಲೇ ಲಡಾಕಿ 2013 ನಾನು, ಚಂದ್ರ, ಪ್ರಸನ್ನ ಮತ್ತು ಸಂತೋಷ್ ಅಂತ ನಾನು ದೇವನಹಳ್ಳಿ ಹೇಳಿದ್ನಲ್ಲ ನಿಮಗೆ, ನನ್ನ ಗೆಳೆಯ, ನಾವೆಲ್ಲ ಕಾರಲ್ಲಿ ನಾವು ಲೇ ಲಡಾಕ್ ಹೋಗಿದ್ವಿ. ಇಲ್ಲಿಂದ ನಮ್ಮ ಅವಾಗಿಂದು ಪ್ರವಾಸ ಪ್ರಿಯರು, ನಾವೆಲ್ಲ ಒಟ್ಟೊಟ್ಟಿಗೆ ಪ್ರವಾಸ ಮಾಡ್ತೀವಿ. ಬರಬೇಕಾದ್ರೆ ಜೈಪುರಲ್ಲಿ ಹೈವೇಲಿ ಊಟ ಮಾಡಲಿಕ್ಕೆ ನಿಲ್ಲಿಸಿದ್ವಿ. ಅಲ್ಲಿ ಬುದ್ಧ ಹಾರ್ಟ್ ಎಂಪೋರಿಯಂ ಅಂತ ಒಂದು ಇತ್ತು, ಬಟ್ ಅವತ್ತು ಲಾಕ್ ಆಗಿತ್ತು ಅದು ಸಂಡೆ. ಈ ವಿಗ್ರಹ ಅಲ್ಲಿ ಒಂದು ಮೋಸ್ಟ್ಲಿ ಒಂದು 6 ತಿಂಗಳು ವರ್ಷದಿಂದ ಅದನ್ನೆಲ್ಲ ಅಲ್ಲಿ ಬಿಸಿಲಲ್ಲಿ ಇತ್ತು ಅಂತ ಕಾಣಿಸುತ್ತೆ. ನೋಡು ಏನೋ ಒಂದು ಭಾಳ ಖುಷಿ ಅನಿಸುತ್ತೆ. ನಮ್ಮ ನಾವೇ ಮಾತಾಡ್ಕೊಂಡು ಬಂದ್ವಿ, ಏ ಇದೆಲ್ಲ ತುಂಬ ಶ್ರೀಮಂತರು ತಗೊಳ್ಳೋದು, ನಾವೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ, ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಇದು ಅಂತೆಲ್ಲ ನಾವೇ ಮಾತಾಡ್ಕೊಂಡು ಬಂದ್ವಿ. ಆಮೇಲೆ ನನಗೆ ಒಂದು ಅಭ್ಯಾಸ ಇದೆ, ನನ್ನ ಫೋನಲ್ಲಿ ಒಂದು 12,500 ನಂಬರ್ ಐತೆ. ನೀವು ಯಾವುದು ಅಂತ ಇಷ್ಟು ನಂಬರ್ ಏನಂತ ಕೇಳ್ಬೋದು ನೀವು. ನನ್ನ ರೈತ ಬಾಂಧವ್ರದ್ದು ಅಭ್ಯಾಸಲಿ ಇದ್ದೇ ಇರುತ್ತೆ. ಯಾವ ಊರಿಗೆ ಹೋಗಲಿ, ಯಾವ ದೇಶಕ್ಕೆ ಹೋಗಲಿ, ಯಾವ ಗಲ್ಲಿಗೆ ಹೋಗಲಿ, ನನಗೆ ಒಂದು ಸರ್ವ್ ಮಾಡಿದವನು ಎಲ್ಲರ ನಂಬರು ಇಲ್ಲಿ ಆಗ್ತಾ ಇರ್ತೀನಿ ಸುಮ್ಮನೆ. ಯಾಕೆ ಗೊತ್ತಿಲ್ಲ ನನಗೆ, ಐ ಲವ್ ಪೀಪಲ್ಸ್, ಐ ಡೋಂಟ್ ನೋ, ನನಗೆ ಜನ ಅಂದ್ರೆ ಇಷ್ಟ ಅಷ್ಟೇ, ಗೊತ್ತಿಲ್ಲ. ಸುಮ್ಮನೆ ಒಂದು ಏಯ್ ಹೋಟ್ಲು ಸೂಪರ್ ಆಗಿತ್ತು, ನಿಮ್ಮದು ನಂಬರ್ ಕೊಡ್ರಿ ಅಂತ ಆ ನಂಬರ್ ಹಾಕಿರ್ತೀನಿ. ಅದೇನೋ ಒಂದು ಹ್ಯಾಬಿಟ್ ನಂಗೆ ಮೊದಲಿಂದನು. ಸರಿ, ನಾನು ಆ ಅವರು ಓದೇ ಅಲ್ಲಿ ಇರಲಿಲ್ಲ, ಆ ಹೋಟೆಲ್ದು ಒಂದು ಕಾರ್ಡ್ ಎತ್ಕೊಂಬಂದಿದ್ದೆ. ಬುದ್ಧ ಟೆಂಪೋರಿಯಂ ಅವ್ರು ಕರೀರಿ ಅಂದೆ, ಅವ್ರು ಕರೆದ್ರು. ಅಲ್ಲೊಂದು ವಿಗ್ರಹ ನಿಲ್ಲಿಸಿ ನಾನು ಫೋಟೋ ತಗೊಂಬಂದಿದ್ದೆ. ಅದು ಅವ್ರ ನಂಬರ್ ಆದಮೇಲೆ ಎಷ್ಟು ಹೇಳ್ತೀರಿ ಅಂದೆ, ಹಂಗೆ ನೆಗೋಷಿಯೇಟ್ ಮಾಡಿ ಎಲ್ಲ ತರಿಸ್ದೆ ಅಲ್ಲಿಂದ. ಇಷ್ಟಿದು ಬೇಡ? ಇಲ್ಲ ಇಲ್ಲ, ಹಂಗೇನಿಲ್ಲ, ನಮ್ಮ ಬದುಕೆ ವೈಟು ಏನು ಬ್ಲ್ಯಾಕ್ ಇಲ್ಲ ಇದ್ರೊಳಗೆ. ಓ, ಬ್ಲ್ಯಾಕ್ ಇಲ್ಲ? ಏನು ಬ್ಲ್ಯಾಕ್ ಇಲ್ಲ, ಖುಷಿ ಇಲ್ಲ. ಇದು ಅವರು 3 ಲಕ್ಷ ಹೇಳಿದ್ರು. ನನ್ನ ವ್ಯವಹಾರಿಕ ಬುದ್ಧಿ ಎಲ್ಲ ಬಳಸಿ ಅವತ್ತಿನ ಕಾಲಘಟ್ಟದಲ್ಲಿ ಆರ್ಟಿಸ್ಟ್ಗೆ ಮೋಸ್ಟ್ಲಿ 185,000 ಕೊಟ್ವಿ. ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗಲಿಕ್ಕೆ ಒಂದು 38,000-40,000 ಖರ್ಚಾಯಿತು ಅಲ್ಲಿಂದ ಬರಲಿಕ್ಕೆ. ಅದು ಎಲ್ಲ ಒಂದು 3 ಕಾಲು 3 ಕಾಲು ಲಕ್ಷ. ಬಟ್ ಆದರೆ ಇದಕ್ಕೆ ಬೆಲೆನೆ ಕಟ್ಟಕ್ಕಾಗಲ್ಲ. ಇದು ಇದು ಹೆಂಗಿದೆ ಅಂದರೆ, ನೀವು ಅದ್ರ ಮುಖದಲ್ಲಿ ಬೆಳಕು ಬಿದ್ದರೆ ಮಂದಹಾಸ, ಮುಖದಲ್ಲಿ ಬೆಳಕು ಬೀಳಲಿಲ್ಲ ಅಂದರೆ ಗಂಭೀರವಾದ ಬುದ್ಧ. ಬೆಳಿಗ್ಗೆ ಸೂರ್ಯ ಹುಟ್ಟಿದಾಗ ಬೆಳಕು ಬೀಳುತ್ತೆ ನೀಟಾಗಿ. ಹಾಂ, ಆ್ಯಕ್ಚುಲಿ ಇದ್ರ ಈ ಲೈಟಿಂಗಲ್ಲಿ ನಿಮ್ಗೆ ಅದು ಅಷ್ಟು ಗೊತ್ತಾಗಲ್ಲ, ಗೊತ್ತಾಗ್ತಾ ಇಲ್ಲ. ಬಟ್ ತುಂಬ ವಿಶೇಷವಾದಂಥ ಇದು. ನಾನು ಬುದ್ಧನ ಅಭಿಮಾನಿ, ಬುದ್ಧ ಸರ್ಕ್ಯೂಟ್ ಮಾಡಿದ್ದೀವಿ ನಾವು ಕಾರಲ್ಲಿ ಸ್ನೇಹಿತರೆಲ್ಲ. ಬುದ್ಧ ಹುಟ್ಟಿದ್ದು ಲುಂಬಿಣಿ, ಅವನು ಬೋಧ್ಗಯ, ಬೋಧ್ಗಯ ಎಲ್ಲ, ಖುಷಿನಗರ ಎಲ್ಲ ಕಡೆ ಓಡಾಡಿದ್ದೀವಿ, ಕಪಿಲ ವಸ್ತು ಎಲ್ಲ ಕಡೆ ಓಡಾಡಿದ್ದೀನಿ. ನನಗೆ ಎಲ್ಲೂ ಇಷ್ಟು ಸುಂದರವಾದ ಬುದ್ಧನ ನಾನು ನೋಡೇ ಇಲ್ಲ. ಹೌದು, ಎಂತ ಮಂದಸ್ಮಿತ ನೋಡಿದ್ರು, ತುಂಬಾ ಅದ್ಭುತವಾಗಿದೆ, ತುಂಬಾ ಅದ್ಭುತವಾಗಿದೆ. ಏನ್ ಕಲ್ಲಿದು? ಇದು ಗ್ರಾನೈಟ್ ಶಿಲೆ ಅಂತ ಅನ್ಕೊಂಡಿದ್ದೀನಪ್ಪ ನಾನು. ಬ್ಲ್ಯಾಕ್ ಗ್ರಾನೈಟ್? ಬ್ಲ್ಯಾಕ್ ಗ್ರಾನೈಟ್ ಅಂತ ಅನ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿರು. ಬಟ್ ಇವತ್ತು ಸುಮ್ಮನೆ ಆರ್ಟಿಸ್ಟಿಕ್ ಪೀಸ್ಗಳಿಗೆಲ್ಲ 1 ಲಕ್ಷ 1.5 ಲಕ್ಷ ಅಂತಾರೆ. ಇಷ್ಟಿಷ್ಟೇ ಉದ್ದ, 1/10, ಮೋರ್ ದೆನ್ 1/10 ಇದೆ, ಮೋರ್ ದೆನ್ 1/10 ಇದೆ. ಬಟ್ ಏನೋ ಅದು ಅದೃಷ್ಟ. ಬಟ್ ನಂಗೊಂದ್ಸಲ ಅನಿಸಿದೆ ಆರ್ಟಿಸ್ಟ್ ನನಗೆ, ಪಾಪ ನಾನು ತುಂಬ ಬಾರ್ಗೇನ್ ಮಾಡಿದ್ದೇನೋ ನನಗೆ ಅಂದ್ರೆ ಅಷ್ಟು ತೃಪ್ತಿ ಕೊಟ್ಟಿದೆ ನನಗೆ. ಇದು ನನಗೆ ಯಾವಾಗಲಾರು ಆ ಕಡೆ ಹೋದ್ರೆ ಇನ್ನೊಂದು ಸ್ವಲ್ಪ ಏನಾದರೂ ನನ್ನ ಕೈಲಿ ಆದಷ್ಟು ಒಂದು ಸ್ವಲ್ಪ ದುಡ್ಡು ಕೊಡಬೇಕು ಅವ್ರಿಗೆ ಅನ್ನೋದು ಮನಸ್ಸಲ್ಲಿದೆ. ವೆರಿ ನೈಸ್. ಸೊ ನೀವು ಇದನ್ನ ತರ್ಸಕ್ಕೆ ಮುಂಚೆ ಮನೆ ಕಟ್ಟಿದ್ರ? ಮನೆ ಕಟ್ತಾ ಇದ್ದೆ. ಈ ರಿಪೇರಿ ಇದಕ್ಕೆ ಹೊಡ್ಸಾಕ್ಬಿಟ್ಟೆ, ಈ ವಿಗ್ರಹ ಒಳಗೆ ಬರಲ್ಲ, ಇದು ಹೊಡ್ಸಾಕ್ಬಿಟ್ಟೆ ಇದ್ನಾಗ. ಸೊ ಈ ಮೇನ್ ಡೋರ್ ಇಲ್ಲಿ ಬರಲಿಲ್ಲ? ಇಲ್ಲ, ಅದು ಹೊಡ್ಸ್ಬಿಟ್ಟೆ ಅದು ಫುಲ್ಲು, ಅಂದ್ರೆ ಅದು ಡೋರ್ ಹಾಕಿರ್ಲಿಲ್ಲ, ಬಟ್ ಇಷ್ಟು ಫಿನಿಶಿಂಗ್ ಆಗೋಗಿತ್ತು. ಆಮೇಲೆ ಅದು ಕ್ರೇನಿಂದ ಬರಬೇಕಲ್ಲ ವಿಗ್ರಹ, ಅದನ್ನು ಹೊಡೆದ್ಬಿಟ್ಟು ವಿಗ್ರಹ ಎಲ್ಲ ಇಟ್ಟು ಸೆಟ್ ಆದ್ಮೇಲೆ ಹೆಂಗೋ ಹೊಡೆದಿದ್ದಲ್ಲ ಅಂತ ಸುಮ್ಮನೆ ಅದೊಂದು. ಇದು ಈ ಕಿಟಕಿ? ಹಾಂ, ಅದನ್ನು ಹಂಗೆ ಒಂದು ಎಲಿವೇಶನ್ ಮಾಡಿ ಬಿಟ್ಬಿಟ್ವಿ ಅಷ್ಟೆ. ಸೊ ಬುದ್ಧ ಮಾಡಿದ ಡಿಸೈನ್ ಅದು? ಹಾಂ, ಅಂತ ಅನ್ಕೋಬೋದು. ಗ್ರೇಟ್, ವೆರಿ ನೈಸ್. ಲಿವಿಂಗ್ ಹಾಲು. ಓಕೆ,
ಇದು ಲಿವಿಂಗ್ ಅಲ್ಲ, ಮೀಟಿಂಗ್ ಅಲ್ಲ, ಇದು ಪಾರ್ಟಿ ಆಫೀಸ್ ಇದಂಗೆ ಇದೆ ಅಲ್ಲ. ತುಂಬಾ ಅಂದರೆ ತುಂಬ ಕೊರತೆಗಳು, ಬಡತನ ಎಲ್ಲ ನೋಡಿ ನೋಡಿ, ಇದ್ರದ್ರಲ್ಲಿ ಸಮೃದ್ಧವಾಗಿ ಚೆನ್ನಾಗಿರೋಣ. ಸೂಪರ್. ಆಮೇಲೆ ದುಡಿಮೆ ಅನ್ನೋದು ಜೀವನ ಪರ್ಯಂತ ಅಂದರೆ ಹಿಂಗೆ ಕೂಡಾಕಿ ದುಡ್ಡನ್ನ ಸೆಟ್ಲ್ ಆಗಬೇಕು ಆ ಥರದ ಕಾನ್ಸೆಪ್ಟೇ ನಮ್ಮ ಹತ್ರ ಇಲ್ಲ. ದುಡಿಯಬೇಕು, ಜೀವನ ಮಾಡಬೇಕು. ಕೆಲವ್ರು ಖರ್ಚೆ ಮಾಡಲ್ಲ ಹಂಗೆ ಇಟ್ಕೊಂಡು ಒಂದೊಂದು ಒಳ್ಳೇದು, ಇಟ್ಸ್ ಗುಡ್ ಇರ್ಬೋದು, ಬಟ್ ಅವ್ರವ್ರ ಜೀವನದ ಫಿಲಾಸಫಿ, ನಮ್ಮ ಜೀವನದ ಫಿಲಾಸಫಿ ಇದು. ವೆರಿ ನೈಸ್. ಅಷ್ಟೇ. ಗ್ರೇಟ್. ಇದು ಮಾಮೂಲಿ ಲಿವಿಂಗ್ ಹಾಲು, ಇದು ಮಾಮೂಲಿ ಡೈನಿಂಗ್ ಹಾಲು. ಊಟ? ಹಾಂ, ಡೈನಿಂಗ್ ಹಾಲ್ ಇದು. ನಾವು ಬಂದ ತಕ್ಷಣ ಈ ಮನೆಯಲ್ಲಿ ನಮ್ಗೆ ಒಳ್ಳೆ ಮುದ್ದೆ, ಮಟನ್ ಸಾಂಬಾರು, ಚಿಕನ್ ಎಲ್ಲ ಹಾಕಿದ ಜಾಗ ಸ್ನೇಹಿತರೆ, ನಾವು ಅದನ್ನ ತಿಂದು ಖಾಲಿ ಮಾಡಿದ ಜಾಗ ಇದು. ಪುಣ್ಯಕ್ಷೇತ್ರ ಇದು, ದಯಮಾಡಿ ಸರ್ ನಮಸ್ಕಾರ. ಮತ್ತೆ ಇದು ಆದ್ರೂ ರೆಡಿಯಾಗೋ ಜಾಗ. ಎಸ್, ರೈಟ್. ವಾವ್, ಇಲ್ಲಿ ಮನೆ ಹೊಡ್ತೀನಿ ಕಾಣ್ತಾ ಇರೋದು. ಇಲ್ಲಿ ರಜನೆ ಬಾಯಲ್ಲಿ ಅಡುಗೆ ಮಾಡಲಾರು ಸಿಕ್ಕಿ, ಇಲ್ಲೂ ಸಿಕ್ಕಿಲ್ಲ ಅವ್ರು ನಮಗೆ. ಇದ್ರು ಆರ್ಕಿಟೆಕ್ಟ್ ಪುರುಷೋತ್ತಮ ಅಂತ ನನ್ನ ಫ್ರೆಂಡೇ. ಪುರುಷೋತ್ತಮ್? ಪುರುಷೋತ್ತಮ್ ಅಂತ, ಪಾಂಡವಪುರದವರು. ಅವ್ರಿಗೆ ನಾನೊಂದು ಪ್ರೆಸ್ಟೀಜ್ ಗಾಲ್ಫ್ ಶೋರಲ್ಲಿ ಒಂದು ವಿಲ್ಲಾ ತೋರಿಸಿದ್ದೆ, ನಂಗೆ ಈ ಥರ ಬೇಕು ಪುರುಷೋತ್ತಮ ನನ್ನ ಬಜೆಟಲ್ಲಿ ಅಂತ. ಅವರು ನನ್ನ ಬಜೆಟ್ಗೆ ಒಗ್ಸಿ ಅದನ್ನೆಲ್ಲ, ಆಮೇಲೆ ನಾನು ನನ್ನ ಮನೆಗೆ ಬಳಸಿರೋ ವಸ್ತುಗಳು ತುಂಬ ಚೀಪ್. ಈ ಟೈಲ್ಸು, ಗ್ರಾನೈಟು, ಉದಾ ಟೈಲ್ ಅಷ್ಟೇ ಅದು, ತೊಂಬತ್ತೆಂಟು ರೂಪಾಯಿ ಟೈಲು ಅವತ್ತು. ಅವತ್ತು ಇವತ್ತು ಇನ್ನೂ ಚೀಪ್ ಇದು ಇಲ್ಲಿಗೆ. ಅಂದರೆ ನಾನು ಬಳಸಿರೋ ವಸ್ತುಗಳು ಕಮ್ಮಿ ಕಮ್ಮಿನೇ, ಬಟ್ ನನ್ನ ದುಡ್ಡೆಲ್ಲ ಸ್ಪೇಸ್ ಮೇಲೆ ಹೋಗ್ಬೇಕು ಅಂತ ನನ್ನ ಮನಸ್ಸಿಲ್ತು. ಅಂದರೆ ನನಗೆ ವಿಶಾಲವಾದ ಮನೆ ಬೇಕು. ಸೂಪರ್. ಆ ಥರ ನಾನು ಯಾವುದನ್ನು ದುಬಾರಿ ವಸ್ತುಗಳು ಬಳಸ ಇಲ್ಲ. ಉದಾಹರಣೆಗೆ ಇದೆಲ್ಲ ಯು ಪಿ ಯು ಸಿ ಫೆನಸ್ಟಾಮ್ ಎಂಡೋ ಆ ಥರ. ಬಟ್ ಲುಕ್ಸ್ ವೆರಿ ಎಲಿಗೆಂಟ್. ಎಲಿಗೆಂಟ್ ಅದೇ ನಾವು ಹಂಗೆ ಥಿಂಕ್ ಮಾಡಿದ್ದು. ಓಕೆ ಓಕೆ. ಅದೇ ಬೇಜ್ ಆ್ಯಂಡ್ ವೈಟ್ ಮೇಲೆ ಕಂಪ್ಲೀಟ್ ಮನೆ ಬಿಲ್ಡ್ ಮಾಡಿದ್ದೀವಿ, ಬೇಜ್ ಆ್ಯಂಡ್ ವೈಟ್. ಬಜೆಟ್ ಕೇಳ್ಬೋದಾ ಯಾಕೆಲ್ಲ ವೈಟ್ ಅಂತಂದಿಲ್ಲ? ಅವತ್ತಿನ ಕಾಲಘಟ್ಟದಲ್ಲಿ ನನಗೆ ಹತ್ರ 1.5 crore ಅಷ್ಟಾಗಿತ್ತು ಅವತ್ತಿನ ಕಾಲಘಟ್ಟದಲ್ಲಿ. 10 years ago? ಟೆನ್ ಇಯರ್ಸ್ ಆಗೋ. ಅದರಲ್ಲಿ ಲೋನ್ ತಗೊಂಡಿದ್ದೆ, ಅದು ಹೆಂಗೆಂಗೋ ಆಗಿ ಹಿಂಗೆ ಆಗಿದೆ. ಅಮ್ಮ ನಮಸ್ತೆಮ್ಮ. ಇಲ್ಲಿ ಮನೆ ನಾವು ನಮಗೆ ಬಿಟ್ಟೋಗ್ಬಿಟ್ಟಿದ್ದೀರ ನೀವು ಮನೆ ಓನರು? ಸರ್, 2008 ನಾನು ರೇಷ್ಮೆ ಚಾಕಿ ಕೇಂದ್ರ ಶುರು ಮಾಡಿದ್ನಲ್ಲ, ಅದಕ್ಕಿಂತ ಮೊದಲಲ್ವ, ಒಂದು 6 ತಿಂಗಳು ಮೊದಲು ಮದುವೆ ಆಗಿದ್ದು. ಅವತ್ತು ನಾನು ಅವಳಿಗೆ ಏನು ಆಶ್ವಾಸನೆ ಕೊಟ್ಟಿದ್ದು ಅಂದರೆ, ನಮ್ಮಲ್ಲಿ ಒಂದೇ ಬೈಕ್ ಇದ್ದಿದ್ದು, 3 ಜನ ನಾವು ಅಣ್ಣ ತಂದಿರು. ಆಬ್ವಿಯಸ್ಲಿ ಕಾಂಪಿಟೇಷನ್ ಇರುತ್ತಲ್ಲ, ಮೂರು ಜನಕ್ಕೆ ಒಂದು ಬೈಕ್ಗೆ ಸಿಕ್ಸಿ. ನೀನು ಬಯಸ್ದಾಗೆಲ್ಲ ಬೈಕಲ್ಲಿ ಓಡಾಡೋಕ್ಕೆಲ್ಲ ಬೈಕ್ ಸಿಗಲ್ಲ, ಅದೆಲ್ಲ ಸರದಿ ಮೇಲೆ ನಾ ಹೋಗ್ಬೇಕು ಅಂದ್ರೆ ಮೊದಲೇ ಪ್ಲಾನ್ ಮಾಡ್ಕೊಂಡು ಬೈಕೆಲ್ಲ ಸೆಟ್ ಮಾಡಬೇಕು ಈ ಥರ. ಮತ್ತು ಸಿಕ್ಕಾಬಿಟ್ಟೆ ಆಳು ಕಳ್ಬಿಡೋರು ಮನೆಗೆ. ಅಂದರೆ ಈಗ ನಾವು ವ್ಯವಸಾಯದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ, ಅವತ್ತೇ ಒಂದು 28-30 ಜನ ಆಳು ಕಳ್ಬರೋರು. ಅವ್ರಿಗೆಲ್ಲ ಅಡುಗೆ ಮಾಡಬೇಕು, ನಮ್ಮ ತಾಯಿ ಮಾಡೋರು. ಓ, ನಮ್ಮ ತಾಯಿ ನಿರಂತರವಾಗಿ ಅವ್ರಿಗೆಲ್ಲ ಅಡುಗೆ ಮಾಡ್ಕೊಂಡು ಪಾಪ ಸೌದು ಜೀವನನೇ ಸೌಸ್ಬಿಟ್ರು ಅವರು. ಅವ್ರ 2 ನೀರು ರೀಪ್ಲೇಸ್ಮೆಂಟ್ ಆಯಿತು, ಮತ್ತು ಅವ್ರಿಗೆ ಒಂದು ಎಲ್ ಫೈಲ್ ಪ್ರಾಬ್ಲಮ್ ಇತ್ತು, ಅದು ಇದಾಯಿತು ಹಿಂಗೆ. ಅಂದರೆ ಅವರ ಆರೋಗ್ಯನೂ ಲೆಕ್ಕಿಸ್ದೆ ತುಂಬ ಸೌಸಿದ್ರು ಅವರು ಲೈಫ್ನ ಆ ಟೈಮಲ್ಲಿ. ಅದೇ ಹಸುಗಳು ಮತ್ತೊಂದು ಇದೆಲ್ಲ ಕೆಲಸ ಮಾಡಬೇಕು, ಇದೆಲ್ಲ ಇವಳು ಕನ್ವಿನ್ಸ್ ಆಗಿದ್ದು. ಇವಳು ಮದುವೆ ಆಗಿದ್ದು ಮೊದಲೇ ಹೇಳಿದ್ರಲ್ಲ, ಹಾಂ, ಕ್ಲಾರಿಟಿ ಇರಬೇಕಲ್ಲ ಸರ್. ಅರೇಂಜ್? ಹಾಂ, ಅರೇಂಜ್ ಮ್ಯಾರೇಜ್. ಸರ್, ನಮ್ದು ಇಂಗ್ಲಗುಪ್ಪೆ ಅಂತ. ನಮ್ಮ ತಾಯಿ ಊರು ಪಾಂಡವಪುರದ ಹತ್ರ ಬರುತ್ತೆ. ಇ ಎಸ್ ವೆಂಕಟರಮಯ್ಯ ಹೆಸರು ಕೇಳಿದ್ದೀರಾ? ಇದು ಕರ್ನಾಟಕದಿಂದ ಫಸ್ಟ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ರು. ಅವರು ಇವಳು ಯಾವಾಗ ನ್ಯಾಯ ಕೇಳ್ತಾಳೆ, ಯಾಕಂದ್ರೆ ಅವ್ರ ಊರಲ್ಲ ಇರೋದಿಲ್ಲ. ಓಕೆ. ತುಂಬ ಕಲ್ಚರ್ಡ್ ಅವರು. ಅಂದರೆ ಅವರು ಅವ್ರ ಕುಟುಂಬದವರೆಲ್ಲ ನಮ್ಮ ಇವರಿಗೆಲ್ಲ ತುಂಬ, ನಮ್ಮ ತಾಯಿ ಮನೆಯವರಿಗೆ ತುಂಬ ಆತ್ಮೀಯರು, ತುಂಬ ದೊಡ್ಡ ಕುಟುಂಬ. ನಮ್ಮ ಅಣ್ಣಜರಾವ್ ಸಾಹೇಬ್ ಹೇಳಿದ್ನಲ್ಲ, ಅವರು ಆ ಕುಟುಂಬದ ರಿಲೇಟಿವ್. ಓಕೆ. ಸೊ ನೀವೇ ನೋಡೋಕ್ಕೋಗಿದ್ದೀರಿ? ಹಾಂ, ನಾವೇ ನೋಡಲಿಕ್ಕೆ. ನಿಮ್ಮ ಜೊತೆಗೆ ನನ್ನ ಫಾರ್ ರಿಲೇಟಿವ್, ನಮ್ಮ ಅಮ್ಮನಿಗೆ ಕಸಿನ್ ಮಗಳು, ಅಂದರೆ ತಮ್ಮನ ಮಗಳೇ. ಬಟ್ ಆ ಥರ ಬಟ್ ಅವತ್ತು ನನ್ನ ಆರ್ಥಿಕ ಪರಿಸ್ಥಿತಿಗೆ ಯಾರು ಕೈ ಜೋಡಿಸ್ತಾರೋ ಅವರು ಅಷ್ಟೇ, ಇನ್ನೇನು. ಆವತ್ತಿನ ಒಂದು ಕಷ್ಟಕಾಲದಲ್ಲಿ ಅನುರಾಗ ಆ ಥರದ್ದೆಲ್ಲ ಏನಿಲ್ಲ, ಆ ಥರದ್ದೇನಿಲ್ಲ. ಸರ್, ನೋಡಕ್ ಬಂದಿದ್ರು ಅವತ್ತೇ, ಇವರೇ ಫಸ್ಟ್ ಬಂದಿದ್ದು. ನಾ ಅವತ್ತೇ ಹೇಳ್ಬಿಟ್ರು ನಾನು ಗುಡ್ಸ್ಲಲ್ಲಿ ಇದ್ರು ಇರ್ಬೇಕು, ಅರಮನೆಯಲ್ಲಿ ಇದ್ರು ಇರ್ಬೇಕು ಅಂತ ಅವತ್ತೇ ಹೇಳ್ಬಿಟ್ರು. ಅವತ್ತು ನನ್ಗೆ ಇಷ್ಟ ಆಗೋದ್ರು, ನನ್ನ ಮನೇಲಿ ಹೇಳ್ದೆ ನಾನು ಇವ್ರನ್ನೇ ಆಗದ್ ಮದ್ವೆನ ಅಂತ. ಅವತ್ತು ಮದ್ವೆ ಮಾಡಿ SSLC ಆದ ಒಂದು ವರ್ಷಕ್ಕೆ ನನಗೆ ಮದ್ವೆ ಮಾಡಿ ಕಳಿಸಿದ್ರು. 18 ವರ್ಷ ಆಗಿತ್ತು, ಇದು ರಾಂಗ್ ಆಗುತ್ತೆ. SSLC ಆದ್ಮೇಲೆ 1.5-1.75 ವರ್ಷ ಆದ್ಮೇಲೆ. ಇಲ್ಲ ಸರ್, ಅವರು ಅರಮನೆ ಎಲ್ಲ ಇಟ್ಟವ್ರು ನನ್ನ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಎಲ್ಲ ನಂದೇ ಮ್ಯಾನೇಜ್ಮೆಂಟ್. ಆತರ ರಾಣಿ ತರನೇ ನನ್ನ ಸಾಕೊಂಡವ್ರೆ. ಬಟ್ ಅವಳು ವಾದ ಏನು ಅಂದ್ರೆ, ಇಷ್ಟೆಲ್ಲ ಕಷ್ಟಪಡೋದು ಕೇವಲ ಹಿಂಗೆ ಐಷಾರಾಮಿಗೆ ಇರಕ್ಕೆ ಮಾತ್ರ, ಇಷ್ಟು ಕಷ್ಟ ಯಾಕೆ, ಇಷ್ಟು ಐಷಾರಾಮಿ ಜೀವನ ಯಾಕೆ ಅನ್ನೋದು ಅವಳು ಒಂದು ವಾದ. ಈ ಹೆಂಗಸರು ಇದೆ ವಾದನ ಅಂತ.
ಅವಳ ಪ್ರಕಾರ ಬುದ್ಧಿವಂತರು ಕಮ್ಮಿ ಸಂಪಾದನೆ ಮಾಡಿದ್ರು ಕಂಫರ್ಟೇಬಲ್ ಆಗಿರಬೇಕು, ಕಮ್ಮಿ ಖರ್ಚು ಮಾಡಬೇಕು, ಅದು ಅವರು ಸುಖವಾದ ಲೈಫ್ ಅದು ಅಂತ. ಬಟ್ ನಂದು ಕಂಪ್ಲೀಟ್ ಉಲ್ಟಾ ವಿಚಾರ. ಯಾಕೆ ಅಂದರೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಸರ್ಪ್ಲಸ್ ಆಗಿ ಪ್ರಾಸ್ಪಿರಿಯಸ್ ಆಗಿ ಬದುಕಬೇಕು. ನಡೀತಾ ಇದೆ ಸರ್. ಎಸ್ ನೋಡಿ, ಅದಕ್ಕೆ ಹೇಳೋದು ಎರಡು ವಿರುದ್ಧವಾಗಿ ಯೋಚನೆ ಮಾಡೋಣ. ಒಟ್ಟಿಗೆ ಅದೇ ಹೇಳೋದು, ಪ್ಲಸ್ ಮೈನಸ್ ಎರಡು ಇರಬೇಕು. ನಾನು ಬ್ಯಾಂಕ್ಗಳಿಂದ ಸಾಲಗಳು ತಗೊಂಡ್ರೆ ಭಯ ಇವಳಿಗೆ ತೀರಿಸ್ತಾರೋ? ನಂಬಿಕೆ ಇದೆ. ಯಾಕೆ ಅಂತ ಅವಶ್ಯಕತೆ ಏನಿದೆ ಈ ತರ ಅವಳ ಕಾನ್ಸೆಪ್ಟ್? ಹ್ಯಾಪಿ ಲೈಫ್, ಹ್ಯಾಪಿ ಲೈಫ್ ಚೆನ್ನಾಗಿದೆ. ದಿನ ಹೊಸ ಹೊಸ ತರ ಯೋಚನೆ ಮಾಡ್ತಾರೆ. ನಾನು ಹೇಳೋದು ಹೊಸ ತರ ನಾವು ಇರೋದು ಮಾಡ್ಕೊಂಡು ಹೋಗಿದ್ರೆ ದಿನ ಒಂದೊಂದು ಏನಾದ್ರೂ ಮಾಡ್ತಿರಲ್ಲ. ಇಬ್ರು ಮಕ್ಕಳಿದ್ದಾರೆ ಸರ್. ದೊಡ್ಡವನು ಧ್ರುವ ಅಂತ, ಏಳನೇ ಕ್ಲಾಸ್ ಅವನು ಮೂಡುಬಿದ್ರಲ್ಲಿ ಓದ್ತಾ ಇದ್ದಾನೆ, ಎಕ್ಸಲೆಂಟ್ ಸ್ಕೂಲಲ್ಲಿ. ಚಿಕ್ಕವನು ಸೂರ್ಯ ಅಂತ, ಅವನು ಇಲ್ಲೇ ಮಂಡ್ಯಕ್ಕೆ ಹೋಗ್ತಾನೆ ಸಂಸ್ಕೃತಿ ಗುರುಕುಲ ಸ್ಕೂಲ್ಗೆ. ನಡೀತಾ ಇದೆ ಸರ್. Life is going on. Life is going on and well going on. Center involved illa illa madam, actually Chaki center owner madam e oh sporta kamaiti center silk board registration Chaki center do avule certification maadkondirodu seed production on certification nan maadkondidini adallade avula agarbatti effect nu nadustale chikkadagi yav tension idu nivella madake ಸರ್ ಇದೆಲ್ಲ ಮುಗಿಸ್ಬಿಟ್ಟು ಹೋಗ್ತೀನಿ. ಆಮೇಲೆ ಅವಳಿಗೆ ಅವಳದೇ ಆದಂಥ ಸ್ಟಾಫ್ಸ್ ಇದ್ದಾರೆ, ಶಿಷ್ಯರವರೇ, ಅವ್ರ ಕೈಲಿ ನಿರ್ವಹಣೆ ಮಾಡಿಸ್ತಾಳೆ. ನೀವು ಟೆನ್ತ್ ಸ್ಟ್ಯಾಂಡರ್ಡ್, ನೀವು ಟೆನ್ತ್? ಹೌದು ಸರ್, ಹೌದು. ಎಷ್ಟು ಜನ ಕೆಲಸ ಮಾಡಿದ್ದಾರೆ? ಅಗರಬತ್ತಿ ಫ್ಯಾಕ್ಟ್ರಿ, ಚಾಕಿ ಸೆಂಟ್ರು, ಮತ್ತು ಜಮೀನುಗಳಲ್ಲಿ ಅಂದರೆ ದಿನಗೂಲಿ ನೌಕರರು ಬರ್ತಾರೆ ಜಾಸ್ತಿ. ಮತ್ತು ನಮ್ಮ ರೇಷ್ಮೆ ಮೊಟ್ಟೆ ಮಾಡೋಕ್ಕೆ ಅಂದರೆ ಎಲ್ಲ ಒಂದು 75-80 ಜನ ಇದ್ದಾರೆ. ಬಟ್ ಆ್ಯಕ್ಚುಲಿ ಇನ್ನೂ ಹೌದು. ಆಮೇಲೆ ತುಂಬ ಕಾರ್ಮಿಕರ ಕೊರತೆ ಇದೆ ಸರ್, ತುಂಬ. ಯಾಕೆ ಅಂದರೆ ನಮ್ಮದು ಪ್ರಾಸ್ಪಿರಿಯಸ್ ಹಳ್ಳಿ. ಹೆಂಗೆ ಅಂದರೆ ನಮ್ಮೂರಲ್ಲ ಒಂಥರ ಶ್ರಮ, ಒಂಥರ ಬುದ್ಧಿವಂತರು, ಒಂಥರ ಡೇರ್ ಆ್ಯಂಡ್ ಡೆವಿಲ್ ಅಂತಾರಲ್ಲ. ನಮ್ಮವ್ರು ಬೆಂಗಳೂರಿಗೆ ಹೋಗಲ್ಲ, ಬಾಂಬೆಗೆ ಹೋಗೋದು. ಬೆಂಗಳೂರಿಗೆ ಹೋಗಲ್ಲ ನಮ್ಮವರು, ಒಂಥರ ಫಾರ್ವರ್ಡ್ ಥಿಂಕಿಂಗ್ ನಮ್ಮವರು ಒಂಥರ. ಆಮೇಲೆ ಯಾರೂ ಹೊಟ್ಟೆ ಪಾಡೋ ಕೆಲಸ ಮಾಡೋ ಜನ ಕಮ್ಮಿ ಇಲ್ಲಿ. ಏನ್ ಇದೆ ಸಮೃದ್ಧವಾದ ಜೀವನ ಇದೆ, ಬೇಸಿಕ್ಸ್ ಕೊರತೆ ಇಲ್ಲ. ನಾನು ಹೇಳಿದ್ನಲ್ಲ ಅದೇ ನಮ್ಮ ನಲ್ವಡಿ. ಹಾ, ಯಾಕೆಂದ್ರೆ ನಾವೆಲ್ಲ ಮೈಸೂರಿಗೆ ಹತ್ರದಲ್ಲಿದ್ದರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅವತ್ತಿನ ಕಾಲಘಟ್ಟದಲ್ಲಿ KRS ಅಂತೆ, ನೀರಾವರಿ ಅಂತೆ, ವಿದ್ಯಾಭ್ಯಾಸ, ಆರೋಗ್ಯ, ಈ ತರ ಒಂದು ವಿಷನ್ನು ಒಂದು ಅಂದ್ರೆ ಪಾಪ ನಾವು ಇವತ್ತು ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋಲಿಸಿದ್ರು ಅಥವಾ ಉತ್ತರ ಭಾರತಕ್ಕೆ ಹೋಲಿಸಿದ್ರು ನಾವು 25 ವರ್ಷ ಮುಂದೆ ಇದೀವಿ ಬಿಡಿ. ಯಾಕಂದ್ರೆ ಪಾಪ ಅಷ್ಟು ಹಿಂದುಳಿದಿದ್ದಾರೆ ಅವರು. ನಮ್ಗೆ ಆ ಥರ ಸವಲತ್ತುಗಳೆಲ್ಲ ಸಿಕ್ಕಿದ್ರಿಂದ ನಮ್ಮವರು ಬುದ್ಧಿವಂತರು, ತಕ್ಕ ಮಟ್ಟಕ್ಕೆ ವಿದ್ಯಾವಂತರು, ಮತ್ತು ಧೈರ್ಯವಂತರು ಮಾಡ್ತಾರೆ, ಹೋಗ್ತಾರೆ. ನಮಗೆ ಒಂದು ಸ್ವಲ್ಪ ಒರಿಸ್ಸಾ ಬಿಹಾರದಿಂದ ಒಂದಷ್ಟು ಲೇಬರ್ಸ್ ಇದ್ದಾರೆ ಇಲ್ಲಿ. ಮತ್ತು ಒಂದು 7-8 ಊರಿಂದ ನಾವು ಒಂದು ವ್ಯಾನ್ ಕಳಿಸಿ ಒಂದಷ್ಟು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಕರ್ಕೊಂಬಂದು ಹಿಂಗೋ ಕೆಲಸ ನಿರ್ವಹಿಸಿದೆ. ಬಟ್ ತುಂಬ ಕಾರ್ಮಿಕರು ಕೊರತೆ ಇದೆ, ತುಂಬ ಕೊರತೆ ಇದೆ. ನನಗೆ ಈಗಲೂ ಅರ್ಥ ಆಗಲ್ಲ ಅದು ಎಲ್ಲಿದೆ. ಅನ್ಎಂಪ್ಲಾಯ್ಸ್ ಎಲ್ಲವರೇ ಅಂತ, ಎಂಪ್ಲಾಯ್ಸೇ ಇಲ್ಲ. ಇದು ನನ್ನ ಕತೆ ಅಲ್ಲ, ಎಲ್ಲರದು ಅದೇ ಕತೆ. ಎಲ್ಲವ್ರಿ ಜನ ಎಲ್ಲವ್ರಿ ಏನು ಮಾಡ್ತಾವ್ರ ಹಂಗಾರೆ ಜನ? ಸರ್ ಹಂಗೂ ಏನಿಲ್ಲ ಸರ್. ಇವತ್ತು ನಮ್ಮ ಅಗರಬತ್ತಿಲಿ ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ಹೆಣ್ಮಗಳು 12-13 ಸಾವಿರ ದುಡಿತಾಳೆ ಅಗರಬತ್ತಿ ಫ್ಯಾಕ್ಟ್ರಿಲಿ. ಈಗ ನಮ್ಮ ಹುಡುಗರಿಗೆಲ್ಲ 15-16 ಸಾವಿರ ಸ್ಯಾಲ್ರಿ ಕೊಡ್ತೀವಿ ನಮ್ಮಲ್ಲಿ, ಕೃಷಿ ಕಾರ್ಮಿಕರು ಕೆಲಸ ಮಾಡೋ ಹುಡುಗರಿಗೆ. ಪಾಪ ಇವತ್ತು ಟೀಚರ್ಗೆ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಹೆಂಗೆ ಅದು ಲೆಕ್ಕಾಚಾರ? ಯಾಕಂದ್ರೆ ಎಷ್ಟು ಕೊಡ್ತಾರೆ ನಿಮಗೂ ಗೊತ್ತು ನನಗೂ ಗೊತ್ತು, ಅದು ಹೇಳಲಿಕ್ಕೆ ಬೇಜಾರಾಗುತ್ತೆ. ಮತ್ತು ಏನು ಲೆಕ್ಕಾಚಾರ ಇದು? ಆಮೇಲೆ ನಮ್ಮಲ್ಲಿ ಅರ್ಧ ಬರ್ಧ ವಿದ್ಯಾವಂತರು ಇದ್ದಾರೆ ಅಂತ ಅಂದರೆ ಯಾವುದನ್ನು ಗ್ರ್ಯಾಜುಯೇಷನ್ ಆಗಲಿ ಅಥವಾ ಸರ್ಟಿಫಿಕೇಷನ್ ಕೋರ್ಸ್ ಆಗಲಿ ಯಾವುದನ್ನು ಪೂರ್ತಿ ಮಾಡಿದವರಿಲ್ಲ, ನನ್ನ ಥರನೇ ಅರ್ಧಂಬರ್ಧ ಇರೋರು ಜಾಸ್ತಿ ಇದ್ದಾರೆ ಅನ್ಸುತ್ತೆ ನನಗೆ. ಈಗ ಸಣ್ಣದು ಮಾಡಲ್ಲ, ದೊಡ್ಡದು ಸಿಗಲ್ಲ. ಚಾಕರಿ ಇವರಿಗೆ ಸಿಗಲ್ಲ, ಜವಾನ್ ಚಾಕರಿ ಇವರೇ ಮಾಡಲ್ಲ. ಅಮ್ಮ ಶುಭವಾಗಿ, ಥ್ಯಾಂಕ್ ಯು ಸೋ ಮಚ್. ನಾವು ಒಳ್ಳೆ ಮಟನ್ ಸಾಂಬಾರ್ ಮಾಡೋದಕ್ಕೆ. ಇಲ್ಲ, ಕೆಳಗಡೆ ಒಂದು ರೂಮ್ ಇದೆ, ನಮ್ಮ ಅಪ್ಪ ಅಮ್ಮ ಮಲಗ್ತಾರೆ ಇಲ್ಲಿ. ಓಕೆ. ಆಮೇಲೆ ನಮ್ಮಲ್ಲಿ ಅಟ್ಯಾಚ್ ಬಾತ್ರೂಮ್ ಅಂತ ಎಲ್ಲ ಇಲ್ಲ. ರೂಮಲ್ಲಿ ಇಲ್ಲ? ಎಲ್ಲ ಇಲ್ಲ. ಯಾಕೆ? ಫ್ಲೋರ್ ವೈಸ್, ನಾನು ಬೇಸಿಕಲಿ ಹಳ್ಳಿ ಮನುಷ್ಯ. ನನಗೇನು ಅಟ್ಯಾಚ್ ಬಾತ್ರೂಮ್ ಕಾನ್ಸೆಪ್ಟ್ ಅಷ್ಟು ಹಿಡಿಸಲ್ಲ. ಯಾಕಂದ್ರೆ ನಾವೆಲ್ಲ ಬೈಲಿಗೆ ಹೋಯ್ತಾ ಇದ್ವಿ. ಹೌದು, ನಾವು ಹಂಗೆ ಬೆಳೆದು ಬಂದು. ಇದು ಬೈಲಲ್ಲಿ ಇಟ್ಟಿದ್ದೀರಾ? ಇಲ್ಲ. ಇದೆ 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 ಅದೇ ಫ್ಲೋರ್ಗೆ ಒಂದೊಂದು ಇದೆ. ಓ ಓಕೆ ಓಕೆ. ಈಗ ಈ ಮನೆಯಲ್ಲಿ 5 ಟಾಯ್ಲೆಟ್ಸು ಇದೆ ಈ ಬಿಲ್ಡಿಂಗಲ್ಲಿ. ಈ ಬಿಲ್ಡಿಂಗಲ್ಲಿ ಅಟ್ಯಾಚು ಮಾಡಿದ್ರೆ 9 ಆಗುತ್ತೆ, ಯಾರು ನಿರ್ವಹಣೆ ಮಾಡೋದು? 9 ಬಾತ್ರೂಮ್ನ ತೊಳೆಯೋಕ್ಕೆ ಹೋಗಲ್ಲ, ಮುಗಿಯಲ್ಲ ಅವು, ಇರೋದೇ 7 ದಿನ. ಹೌದು.
ಕರೆಕ್ಟ್ ಒಂದು ಇಂಡಿಯನ್ ಟಾಯ್ಲೆಟ್ ಇರಲೇಬೇಕು, ಯಾರು ನಮ್ಮ ಬಂಧು ಬಳಗ ಅಳಬ್ರು ಬಂದ್ರೆ ಇಂಡಿಯನ್ ಟಾಯ್ಲೆಟ್ ಬೇಕೇ ಬೇಕು. ಒಂದು ಇಂಡಿಯನ್ ಟಾಯ್ಲೆಟ್ ಇದೆ, ಅದು ಬಿಟ್ಟರೆ ಇಲ್ಲಿ ಬಾತ್ರೂಮ್ ವೆಸ್ಟರ್ನ್ ಟಾಯ್ಲೆಟ್ ಇದೆ, ಮಧ್ಯದಲ್ಲಿದೆ, ಮೇಲಿದೆ, ಔಟ್ ಹೌಸ್ ಅಲ್ಲಿ ಇದೆ, ಎಲ್ಲ ಕಡೆ ಇದೆ. ನಮ್ಮ ಅಜ್ಜಿ ತಾತ, ನಮ್ಮ ತಾತ ತುಂಬ ದೊಡ್ಡ ವ್ಯಕ್ತಿ ಸರ್, ತುಂಬ ಒಳ್ಳೆ ಹೆಸರು ಮಾಡಿದ ವ್ಯಕ್ತಿ. ಆರ್ಥಿಕವಾಗಿ ಅವರು ಏನು ದೊಡ್ಡ ಸಂಪಾದನೆ ಮಾಡದೇ ಇರ್ಬೋದು, ಬಟ್ ಅವ್ರಿಗೆ ಒಳ್ಳೆ ನೇಮ್ ಇತ್ತು ಅವ್ರಿಗೆ. ನಮ್ಮ ತಾತನಿಗೆ ಮೂರನೇ ಕ್ಲಾಸ್ ಓದಿದ ಮನುಷ್ಯ, ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಆಗಿದ್ದು ಅಂತ ಹೇಳ್ತಾರೆ ಅವತ್ತಿನ ಕಾಲದಲ್ಲಿ. ಮೂರನೇ ಕ್ಲಾಸು ಕ್ಲಾಸ್ ಒನ್ ಕಾಂಟ್ರಾಕ್ಟರ್, ಹೌದು, ಗಾಡಿ ಹೊಡಿತಿದ್ದ ಮನುಷ್ಯ. ಮತ್ತೆ ನಮ್ಮ ತಾತನಿಗೆ ತುಂಬ ಗೌರವ ಇತ್ತು, ಒಂಥರ ಪ್ರತಿಷ್ಠಿತವಾದ ವ್ಯಕ್ತಿ ಅಂತಾರಲ್ಲ ಆ ಥರ ನಮ್ಮ ತಾತ. ಆಮೇಲೆ ತುಂಬ ವಿವೇಕ ವಿಸ್ಡಮ್ ಚೆನ್ನಾಗಿತ್ತು ನಮ್ಮ ತಾತನಿಗೆ. ತುಂಬ ಜನ ಯಾವಾಗಲೂ ನೀನು ಕಾಂಟ್ರಾಕ್ಟ್ ಬರೋಗಡ್ರು ಮೊಮ್ಮಗ ಅಂದರೆ ಒಂಥರ ಒಂದು ಗೌರವ ಕೊಡ್ತಾರೆ. ಬಟ್ ಕಾಂಟ್ರಾಕ್ಟಲ್ಲಿ ದುಡ್ಡಂತ ಏನು ಮಾಡಲಿಲ್ಲ ಅವರು, ಒಳ್ಳೆ ನೇಮ್ ಮಾಡಿದರು. ಅವ್ರು ಕಟ್ಟಿದ್ದು ಎಷ್ಟೋ ಕಾಮಗಾರಿಗಳು ಇವತ್ತು ಸದೃಢವಾಗಿದೆ. ಇವತ್ತು ಮೂರು ತಲೆಮಾರು ಹಿಂದೆ ಕಟ್ಟಿದ್ದೀನಿ ಉಳಿದಾಗ, ಹೌದು, ಉದ್ಘಾಟನೆ ಮುಂಚೆ ಕೆಲವರು ಯಾವ ಚಪ್ಪಡಿ ಬೇಕು ಅದು ಬೇಕು ಇದು ಬೇಕು ಅಂತ ಜನಗಳ ಕಿತ್ತು ಕಿತ್ತು ಅದನ್ನೇ ತಗೊಂಡೋಗಿರೋದಿದೆ. ಇನ್ನು ಸರ್ಕಾರ ಹೊಸ ಕಾಮಗಾರಿಗಳು ಮಾಡಿ ಅದನ್ನ ರಿನೋವೇಟ್ ಮಾಡಿರೋದಿದೆ. ಅದು ಬಿಟ್ಟರೆ ಅವರು ಈ ಕೆ ವಿ ಶಂಕರಗೌಡರು ನಮ್ಮ ಎಜುಕೇಷನ್ ಮಿನಿಸ್ಟರ್ ಆಗಿದಾರಲ್ಲ, ನೀಲೇಗೌಡರು ಫ್ಯಾಕ್ಟ್ರಿ, ಇಂಥವರೆಲ್ಲ ಗೌರವಿಸ್ತಿದ್ದ ವ್ಯಕ್ತಿ ನಮ್ಮ ತಾತ. ವಾವ್, ಅವ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ತುಂಬ ಅಜಾನುಬಾಹು, ಒಂದು 6.2 ಇದ್ದರು, ಒಳ್ಳೆ ಸ್ಫುರದ್ರೂಪಿ, ಸಿಕ್ಕಾಬಟ್ಟೆ ಒಳ್ಳೆ ಕಲರ್ ಇದ್ದರು. ನನ್ನ ಮಗ ಸೂರ್ಯ ನಮ್ಮ ತಾತನ ಥರ ಈಗ, ಅಂದರೆ ಅವನು ಆ ಥರ ಇದ್ದಾನೆ ಚಿಕ್ಕ ಚಿಕ್ಕ. ಹಾಂ, ನಾವು ಯಾರು ಅಷ್ಟು ಒಂದು ರೂಪ ಇಲ್ಲ. ನನ್ನ ಮಗ ಇದ್ದಾನೆ ಹಂಗೆ, ಬನ್ನಿ ಪ್ಲೀಸ್, ನಾನು ಬಾತ್ರೂಮ್ ಸಾ ಕಡೆ ಬನ್ನಿ ಸರ್. ಯಾರು ಸರ್ ಅವರೆಲ್ಲ? ಏನು ನಾವು ಒಂಥರ ಚಿಕ್ಕ ಹುಡುಗರು ಇದ್ದಂಗೆ ಸರ್, ನಮ್ಗೆ ಯಾರ್ಯಾರು ಇಷ್ಟ ಅವೆಲ್ಲ ಹಾಕತಾ ಇರ್ತೀವಿ, ಆಮೇಲೆ ಫೋಟೋಸ್ ಬರ್ತಾನೇ ಇರುತ್ತೆ, ಹಾಕ್ತಾನೆ ಇರ್ತೀವಿ. ನಾನು ಹೆಂಡತಿ ಇದು ಮನೇನೇ ಅಲ್ಲ ಮ್ಯೂಸಿಯಮ್, ಈ ಮನೆ ಅಲ್ಲ, ಏನೇನೋ ಮಾಡ್ತೀವಿ ಅಂತ ಬೈತಾ ಇರ್ತಾಳೆ. ಓಕೆ, ಅದು ಯಾಕಂದು ಬಿಟ್ಟವ್ರು ನನಗೆ. ಹೌದು ಸರ್, ನೋಡಿ ಒಳ್ಳೆ ಮರದ ಮೆಟ್ಲುಗಳು ಎಷ್ಟು ಚೆನ್ನಾಗಿದ್ದಾವೆ ಇಲ್ಲಿ. ಸೊ ನೀವು ಆ್ಯಕ್ಚುಲಿ ಸಹಜವಾಗೂ ಲೈಟಿಗೆ ತುಂಬ ಬರಂಗೆ ಮಾಡ್ಕೊಂಡಿದ್ದೀರಿ ಸರ್? ತುಂಬ ಬರುತ್ತೆ ಲೈಟು. ಹೌದು 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 ಹೌದು, ಕಿಟಕಿ ಬಿಟ್ಕೊಂಡು. ಹಾಂ ಸರ್, ಎಲ್ಲ ಕಡೆ ಗಾಳಿ ಬೆಳಕು ವಿಶಾಲವಾಗಿದೆ ಎಲ್ಲ ಕಡೆ. ಆಮೇಲೆ ಸ್ಪೇಷಿಯಸ್ ಅಂತ, ನನಗೆ ಬಾತ್ರೂಮ್ ಇದ್ರೆ ದೊಡ್ಡದಾಗಿರ್ಬೇಕು ಇದು. ನನ್ನ ಬಾತ್ರೂಮ್ ಇದು ನನಗೆ ಸ್ಪೇಷಿಯಸ್ ಆಗಿರ್ಬೇಕು. ಒಂದು ಕಾಲದಲ್ಲಿ ನಮ್ಮ ಮನೇನೆ ಎಷ್ಟು ನೋಡಿದಿರಲಿಲ್ಲ ನೋಡಿ ಸ್ನೇಹಿತರೆ. ಇದು ನಮ್ಮ ಸಾಹೇಬರು ಬಾತ್ರೂಮ್ ಇದು, ಒಂದು ಮೀಟಿಂಗ್ ಹಾಲ್ ಥರ ಇದೆ. ಅದೇ ಸರ್, ನಾನು ಬಳಸಿರೋ ವಸ್ತುಗಳು ದುಬಾರಿ ಅಲ್ಲ, ಬಟ್ ನನಗೆ ಸ್ಪೇಸ್ ಮೊದಲಿಂದನೂ ಒಂಥರ ನನಗೆ ಸ್ಪೇಷಿಯಸ್ ಆಗಿರಬೇಕು ಅಂತ ಆಸೆ ನನಗೆ. ಓಕೆ, ನಾವೆಲ್ಲ ತುಂಬ ಸಣ್ಣ ಸಣ್ಣ ಮನೇಲಿ ಬೆಳೆದಿದ್ದೀವಿ ಎಲ್ಲ. ಓಕೆ, ದೊಡ್ಡ ಅವಿಭಕ್ತ ಕುಟುಂಬ, ತುಂಬ ಜನ ಇರೋರು, ಪ್ರೈವಸಿ ಇರ್ತಿರಲ್ಲ. ಒಂಥರ ಅಂಬೇಡ್ಕರ್ ಫಿಲಾಸಫಿ ಅನ್ಸುತ್ತೆ ನೋಡಿ ನನಗೆ. ಹೆಂಗೆ ಅದು ತುಂಬ ಒದ್ದಾಡಿದ್ರು ಅವರು, ಅದಕ್ಕೆ ತಾನೆ ಅವರು ಕೋಟು ಒಳ್ಳೆ ಪೆನ್ ಇರಬೇಕು. ಖಂಡಿತ ಸರ್, ಆಮೇಲೆ ಸಮೃದ್ಧಿ ಸಂಕೇತ ಗೊತ್ತಾಗದೆ ನಿಮಗೆ ಕೊರತೆ ಆಗಿದ್ದಾಗ. ನನಗೆ ಯಾವುದನ್ನು ಪ್ರತಿಯೊಂದನ್ನು ಎಂಜಾಯ್ ಮಾಡ್ತೀನಿ ನಾನು ಅಂದರೆ ಆ ಮೌಲ್ಯ ಗೊತ್ತು ನನಗೆ ಆ ವಸ್ತುದು. ಒಂಥರ ಸಮೃದ್ಧವಾಗಿ ಬಳಸ್ಬೇಕದನ್ನ. ಏನು ಮೌಲ್ಯ ಗೊತ್ತಿಲ್ಲದೆ ಇರೋರಿಗೆ ಚಿನ್ನದ ಪೆನ್ ಆದ್ರೇನು, ಒಂದು ರೂಪಾಯಿ ಪೆನ್ ಆದ್ರೇನು, ಎಲ್ಲ ಒಂದೇ ಅಲ್ಲ. ಕರೆಕ್ಟ್, ಬನ್ನಿ ಪ್ಲೀಸ್. ತುಂಬ ಚೆನ್ನಾಗಿದೆ. ಇದು ನನ್ನ ಆಫೀಸ್, ಇದು ರೈತರ ಆಫೀಸು. ಅದೇ ನನಗೆ ನನ್ನ ಪುಸ್ತಕದ್ದು ಹೇಳಿದ್ನಲ್ಲ ನಿಮಗೆ, ಬಟ್ ನನಗೆ ಒಂದು ಸಾಹಿತ್ಯ ಪ್ರೀತಿ. ಹಾಂ, ನಾನು ಆ್ಯಕ್ಚುಲಿ ಮೊದಲು ಸೃಜನಶೀಲ ಸಾಹಿತ್ಯ ಓದ್ತಿರಲಿಲ್ಲ ನಾನು. ಮೀನ್ಸ್ ಕಥೆ ಕಾದಂಬರಿ ಓದ್ತಿರಲಿಲ್ಲ. ಸ್ವಲ್ಪ ಸೈಂಟಿಫಿಕ್ ಟೆಂಪರ್ ಇರುವಂಥದ್ದು, ರ್ಯಾಷನಲ್ ಸಾಹಿತ್ಯ, ಚೂರು ಲೆಫ್ಟಿಸ್ಟ್ ಆ ಕಾಲಘಟ್ಟದಲ್ಲಿ. ಅಂದರೆ ಅದು ಹೆಂಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಆ ಥರದ್ದು ಏನೋ ಒಂಥರ ವೈಚಾರಿಕ ಸಾಹಿತ್ಯ ಅಂತ ನೆಲೆಗಟ್ಟಲ್ಲಿ ಓದ್ತಾ ಇದ್ದೆ ಜಾಸ್ತಿ. ಮತ್ತು ಇನ್ಫಾರ್ಮೇಷನ್ಗೆ ತುಂಬ ಬೆಲೆ ಕೊಡ್ತಿದ್ದೆ, ಅಂದರೆ ವಿಜ್ಞಾನದ ಪುಸ್ತಕಗಳು ಓದ್ತಿದ್ದೆ ಆ ಕಾಲದಲ್ಲಿ. ಬಟ್ ಆನಂತರ ನನಗೆ ನನ್ನ ಫ್ರೆಂಡು ಮಹೇಶ್ ಅಂತ ಒಬ್ಬ ಸಿಂಧಗಡ್ತಲ್ಲಿ ಒಬ್ಬ ಸಾಹಿತ್ಯ ಪ್ರೇಮಿ ಇದ್ದ, ಅವನೀಗ ಏರ್ಪೇಟೆಯಲ್ಲಿ, ಅವನು ಸರ್ವೆ ಡಿಪಾರ್ಟ್ಮೆಂಟಲ್ಲಿದ್ದಾನೆ, ನನ್ನ ಆತ್ಮೀಯ. ಅವನಿಗೆ ತುಂಬ ಸಾಹಿತ್ಯ ಓದೋ ಆಸಕ್ತಿ ಇತ್ತು. ಅವ್ನು ಸಾಕಷ್ಟು ಶಿವರಾಮ್ ಕಾರಂತರು ಅದೆಲ್ಲ ಸಾಕಷ್ಟು ಸಾಹಿತ್ಯ ಇಟ್ಟಿದ್ದ ಅವನು. ಅಳಿದ ಮೇಲೆ ಓದಿದ ಮೇಲೆ ಸಾಹಿತ್ಯ ಓದಬೇಕು ಅಂತ ಆಸೆ ಬಂತು ನನಗೆ. ಕಾರಂತರು ಅಳಿದ ಮೇಲೆ? ಅಳಿದ ಮೇಲೆ ಓದಿದ ಮೇಲೆ. ಬಟ್ ಅದಕ್ಕಿಂತ ಮೊದಲು ಸಾಹಿತ್ಯ ಅಂತ ನಾವು ತೇಜಸ್ವಿನ ಬಹಳ ಇಷ್ಟಪಡೋವು, ಸಿಕ್ಕಾಪಟ್ಟೆ ಓದೋವು. ಬಟ್ ತೇಜಸ್ವಿದ ಯಾವ ಥರ ಅಂದರೆ, ನಿಮ್ಗೆ ಇನ್ಫಾರ್ಮೇಟಿವ್ ಸಾಹಿತ್ಯ, ಕ್ರಿಯೇಟಿವ್ ಸಾಹಿತ್ಯ, ಅದೊಂಥರ ಹೊಸ ಸಾಹಿತ್ಯ. ಬಟ್ ಟಿಪಿಕಲ್ ಕಾದಂಬರಿ ಓದಬೇಕು ಅಂತೆಲ್ಲ ಇಷ್ಟ ಇರಲಿಲ್ಲ. ಅದಾದ್ಮೇಲೆ ಭೈರಪ್ಪನವ್ರು ಓದಕ್ಕೆ ಶುರು ಮಾಡೋದು. ಮಂದ್ರ ಸಾರ್ಥ ಒಂಥರ ಅದು ದೊಡ್ಡ ಮಟ್ಟಕ್ಕೆ ಸಾಹಿತ್ಯಕ್ಕೆ ನಾವು ಇಷ್ಟ ಆಯ್ತು ನನಗೆ. ಹಂಗಂಗೆ ಅವತ್ತಿನ ಕಾಲದಲ್ಲಿ ನನಗೆ ಶಕ್ತಿ ಇದ್ದದ ಮಟ್ಟಿಗೆ ಎಲ್ಲ ಪುಸ್ತಕಗಳನ್ನ ಖರೀದಿ ಮಾಡ್ಕೊಂಡು ಏನೋ ಒಂದು ಎಷ್ಟು ಸಣ್ಣ ಪುಟ್ಟ ದುಡ್ಡು ಸಿಗುತ್ತಲ್ಲ ಹಂಗಂಗೆ ಬರ್ತಿದ್ದೆ. ಈಗ ಒಂದಷ್ಟು ನೀ ಏನು ಬೇಕು ಪುಸ್ತಕ ಬೇಕಾದ್ರೆ ಖರೀದಿ ಮಾಡ್ಬೋದು ಈಗ. ಆಮೇಲೆ ನಾನು ಓದಿರೋ ಪುಸ್ತಕಗಳನ್ನ ಸಾಕಷ್ಟು ಕೊಟ್ಬಿಟ್ಟಿದ್ದೀನಿ, ಅದನ್ನ ಇಟ್ಟೇ ಇಲ್ಲ ನಾನು. ಸೊ ಓದೋದು ಕೊಟ್ಬಿಡೋದು. ಆಮೇಲೆ ಎಷ್ಟು ದಿವಸ ಇಡ್ತೀರಿ ನಾನು? ಕರೆಕ್ಟ್, ಅದು ಮೇಂಟೆನೆನ್ಸು. ಆಮೇಲೆ ಯಾರು ಬಳಸೋರು ಬಳಸ. ಆಮೇಲೆ ಒಂದು ಕಾಲಕ್ಕೆ ಆ ಪುಸ್ತಕಗಳು ನಮ್ಗೆ ಯಾವತ್ತೂ ಔಟ್ಡೇಟೆಡ್ ಆದ್ನ ಯಾವ ಜೀವನದಲ್ಲೂ ಓದಲ್ಲ ಅಂದ್ಮೇಲೆ ಏನಕ್ಕೆ ಬೇಕದು? ಆ ಥರ. ಎಸ್. ಸೊ ಇದು ನಿಮ್ಮ ಆಫೀಸ್? ನನಗೆ ನಾನು ಕೂತಿದ್ದ ಜಾಗ
ತೃಪ್ತಿಯಾಗಿ ಸಮೃದ್ಧವಾಗಿ ನನ್ನ ರಿಫ್ಲೆಕ್ಟ್ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಓಕೆ ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿದೆ ಇದು ಅಂತಂದರೆ ನೋಡಿ, ಇದು ಎಷ್ಟು ಚೆನ್ನಾಗಿ ಈ ಇಂಗ್ಲೀಷ್ ಸಿನಿಮಾಗಳೆಲ್ಲ ನೋಡ್ತೀವಲ್ಲ, ಒಬ್ಬ ಯಾರೋ ಒಂದು ಬಾಸ್ ಕ್ಯಾಬಿನು, ಒಬ್ಬರು ದೊಡ್ಡವ್ರದ್ದು ಒಂದು ಆಫೀಸ್ ಇರ್ತದೆ ಅಂಥದ್ದೆಲ್ಲ ನೋಡಿ. ಆ ಥರ ನೋಡಿ ಈ ಕಡೆ ಬಂದರೆ ವರ್ಲ್ಡ್ ಮ್ಯಾಪು, ಒಂದಷ್ಟು ಮೋಟಿವೇಶ್ನಲ್ ಕೋಟ್ಸು, ಆಮೇಲೆ ನೋಡಿ ಬುದ್ಧ ಎಲ್ಲ ಜೊತೆಗೆ ದೊಡ್ಡ ದೊಡ್ಡವ್ರು. ನೀವೇ ಇದು? ಹಾಂ, ದೊಡ್ಡವರಲ್ಲ ಅವರು, ನೀವೇ ದೊಡ್ಡವ್ರು ಇವಾಗ. ಓಕೆ, ಅದು ಜೊತೆಗೆ ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತದ್ದು ಅಂದರೆ ನೋಡಿ ಇಲ್ಲಿ ಪುಸ್ತಕ. ವಾವ್ ನೋಡಿ ಸರ್ರು, ಬಹಳ ಮೋಟಿವೇಶನ್ ಪುಸ್ತಕ ಓದ್ತಾರೆ ನಿಮ್ಗೆ ಗೊತ್ತಾಗ್ತದೆ. ನಂದನ್ ನಿಲೇಕಣಿ ಪುಸ್ತಕ, ಜಿಮ್ ಕಾರ್ಬೆಟ್ದು, ವಾವ್ ಗೆಲುವಿನ ನಿರ್ಧಾರಗಳು. ಇತ್ತೀಚೆಗೆ ಸ್ವಲ್ಪ, ಇತ್ತೀಚೆಗೆ ಮೀನ್ಸ್ ಒಂದು 10 ವರ್ಷದಿಂದ ಈಚೆಗೆ ಸ್ವಲ್ಪ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅದು ಇದು ಬಿಸ್ನೆಸ್ ಆ ಥರದ್ದು ಓದಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲೆಲ್ಲ ಆಮೇಲೆ ನನಗೆ ಪ್ಯಾಟ್ರನ್ ಇರಲಿಲ್ಲ ಸರ್ ಪುಸ್ತಕ ಓದಲಿಕ್ಕೆ, ನನಗೆ ಓದಬೇಕು ಎಲ್ಲ ಆ್ಯಂಗಲಲ್ಲೂ ಓದ್ತಿದ್ದೆ. ಓದಿಸ್ಟೆ. ಓಕೆ, ಐ ಥಿಂಕ್ ಬೆಸ್ಟ್ ರೀಡಿಂಗ್, ದಟ್ ಈಸ್ ಬೆಸ್ಟ್ ಹ್ಯಾಬಿಟ್ ಆಫ್ ರೀಡಿಂಗ್. ನನಗೇನು ಅನ್ನಿಸ್ತು ಅಂದರೆ ಪುಸ್ತಕದ ವಿಚಾರದಲ್ಲಿ ನನಗೆ ಒಂದು ಕೊರತೆ ಅರ್ಥ ಆಯಿತು. ನಾನು ಅಕಾಡೆಮಿಕ್ ಆಗಿ ಓದಲಿಲ್ಲ ಅನ್ನೋದು ನನಗೆ ಮನವರಿಕೆ ಆಯಿತು. ಆಮೇಲೆ ಅದನ್ನು ತುಂಬ್ಕೊಳ್ಳಿಕ್ಕೆ ಪುಸ್ತಕನ ಮಾಧ್ಯಮವಾಗಿ ಬಳಸ್ಕೊಳ್ಳಿಕ್ಕೆ ಶುರು ಮಾಡಿದೆ ನಾನು. ಅವತ್ತಿನ ಕಾಲದಲ್ಲಿ ಇಂಟರ್ನೆಟ್ ಇರಲಿಲ್ಲ, ಏನೂ ಇರಲಿಲ್ಲ. ನಾನು ಫಸ್ಟ್ ಫೋನ್ ಅಂತ ತಗೊಂಡಿದ್ದೆ 2007ರಲ್ಲಿ ನನ್ನ ವ್ಯವಹಾರ ಶುರು ಮಾಡಬೇಕು ಅನ್ನೋ ಒಂದು ಇದು ಬಂದಾಗ. ಸೊ ಅವ್ರಿಗೆ ಮೊಬೈಲ್ ಇಲ್ಲ? ಇಲ್ಲ, ಮತ್ತೆ ನನಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಐ ಆಮ್ ಲೀಸ್ಟ್ ಬಾದರ್ ಅಬೌಟ್ ಟೆಕ್ನಾಲಜಿ. ಯಾಕೆ ಅಂದರೆ ಅದು ನನಗೆ ಬೇಕೇ ಆಗಿರಲಿಲ್ಲ. ಬಟ್ ಮಾಹಿತಿ ಬೇಕು ಅಂತ ಪುಸ್ತಕ, ಪುಸ್ತಕ ಪುಸ್ತಕನೇ ಮಾಹಿತಿ. ಬಟ್ ನಮಗೆ ಅದು ಎಟಕ್ತಾನೂ ಇರಲಿಲ್ಲ, ಬಟ್ ನಮ್ಗೆ ಅದ್ರ ಬಗ್ಗೆ ಗೊತ್ತೂ ಇರಲಿಲ್ಲ. ಬಟ್ ಅದಾದ ನಂತರ ನನಗೆ ಗ್ಯಾಸ್ ಗೇಟ್ಸು ಎಲ್ಲ ಎಲ್ಲ ಇದೆ, ಲ್ಯಾಪ್ಟಾಪು, ಟ್ಯಾಬು, ಫೋನ್ಸು ಎಲ್ಲ ಅದನ್ನೆಲ್ಲ ಈಗ ಸೀರಿಯಸ್ ಆಗಿ ಸಾಕಷ್ಟು ಆನ್ಲೈನಲ್ಲಿ ಕೋರ್ಸ್ಗಳು ಮಾಡ್ತೀನಿ. ಬಟ್ ಪುಸ್ತಕಗಳು ಅಂತ ಬಂದಾಗ ಅವತ್ತು ಎಲ್ಲ ಥರದ ಪುಸ್ತಕಗಳು ಓದ್ತಾ ಇದೆ. ಬಟ್ ಆ ಪುಸ್ತಕಗಳ ಪ್ರೀತಿ ಜಾಸ್ತಿ ಆಗಿತ್ತು ತೇಜಸ್ವಿ ಪುಸ್ತಕದಿಂದ. ಮತ್ತು ಅವತ್ತಿನ ನನ್ನ ಹೈಸ್ಕೂಲ್ ದಿನಗಳಲ್ಲಿ ನಾನು ಜಿ ಟಿ ನಾರಾಯಣರಾವ್, ಜಿ ಆರ್ ಲಕ್ಷ್ಮಣರಾವ್ ಈ ಥರ ವಿಜ್ಞಾನ ಲೇಖಕರು ಪುಸ್ತಕ, ಟಿ ಆರ್ ಅನಂತರಾಮು, ಟಿ ಆರ್ ಅನಂತರಾಮ್ ಈ ಥರ ಎಲ್ಲ ಜಿ ಟಿ ನಾರಾಯಣರಾವ್, ಜಿ ಆರ್ ಲಕ್ಷ್ಮಣರಾವ್ ಒಂಥರ ಕ್ಲಾಸ್, ಕನ್ನಡ ಕ್ಲಾಸಿಕ್ ವಿಜ್ಞಾನ ಬರಹಗಾರರವರು, ನಾಗೇಶ್ ಹೆಗಡೆಯವ್ರ ಪುಸ್ತಕ ಈ ಥರ. ಬಿ ಜಿ ಎಲ್ ಸ್ವಾಮಿ, ಬಿ ಜಿ ಎಲ್ ಸ್ವಾಮಿ ನನ್ನ ಫೇವ್ರೇಟ್, ನನ್ನ ಫೇವ್ರೇಟ್ ಬಿ ಜಿ ಎಲ್ ಸ್ವಾಮಿ. ಈ ಥರ ಎಲ್ಲರೂ ಪುಸ್ತಕ ಓದ್ಲಿಕ್ಕೆ ಶುರು ಮಾಡಿ. ಒಟ್ಟಲ್ಲಿ ನನ್ನ ಸಮೃದ್ಧತೆಗೆ ಪುಸ್ತಕಗಳೇ ಕಾರಣ ಅಂದರೂ ಏನೂ ತಪ್ಪಲ್ಲ. ಸೊ ನಿಮ್ಮ ವ್ಯವಹಾರ ಕೂಡ ಸಾಹಿತ್ಯದ ಒಂದು ಜ್ಞಾನವು ಬಳಕೆ ಆಗುತ್ತೆ ಅಲ್ವಾ ಸರ್? ಅವ್ರು ಮಾಡೋ ವೃತ್ತಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮನುಷ್ಯನಿಗೆ ಒಂದು ಆತ್ಮವಿಶ್ವಾಸ ಮತ್ತೆ ಒಂದು ಜ್ಞಾನ, ಅದು ಯಾವುದಕ್ಕಾದ್ರೂ ಬಳಕೆ ಆಗ್ಬೋದಲ್ಲ. ಮನಸ್ಸನ್ನ ಲಿಬರೇಟ್ ಮಾಡುತ್ತೆ, ಲಿಬರೇಟ್ ಮಾಡುತ್ತೆ. ಈಗ ಅಷ್ಟು ಕಡು ಕಷ್ಟದ ದಿನಗಳಲ್ಲೂ ನಾನು ಪುಸ್ತಕದ ಅಭ್ಯಾಸ ಬಿಟ್ಟಿರಲಿಲ್ಲ. ಈಗ ಬಾರ್ ಅಂಡ್ ರೆಸ್ಟೋರೆಂಟ್ ಎಲ್ಲ ನಾವೆಲ್ಲ ಒಂದು 11:30 ಕ್ಲೋಸ್ ಆಗ್ತಿದ್ದು, ಅದಾದ್ಮೇಲೂ ಪುಸ್ತಕ ಓದೇ ಮಲಗ್ತಿದ್ದೆ ನಾನು. ಆ ಥರದ ಒಂದು ಹ್ಯಾಬಿಟ್ನ ನಾನು ಅಭ್ಯಾಸ ಮಾಡ್ಕೊಬಿಟ್ಟಿದೆ. ಸೊ ಬಾರ್ ಕ್ಯಾಶಿಯರ್ ಪುಸ್ತಕ ಓದೋ ಅಭ್ಯಾಸ, ಯಾಕೆಂದ್ರೆ ನಮಗೆ ಅದೇ ನನಗೆ ತೃಪ್ತಿ ಕೊಡ್ತಾ ಇದ್ದದ್ದು. ಓಕೆ, ಆ ಒತ್ತಡದ ಮಧ್ಯೆ. ಮತ್ತೆ ಕಸ್ಟಮರ್ಸ್ ಇಲ್ಲ ಅಂದರೆ ಪುಸ್ತಕ ಓದ್ತಾ ಇದ್ವಿ. ನಮ್ಮ ಯಜಮಾನರುಗಳೇನು ಪಾಪ ನಮಗೇನು ತೊಂದರೆ ಕೊಡ್ತಿರಲಿಲ್ಲ, ಏ ಕೆಲಸ ಎಲ್ಲ ಓದಲಿ ಏನಾದ್ರು ಆ ಥರ ಇತ್ತು. ಯಾವ್ದು ನಿಮ್ಮ ಫೇವ್ರೇಟ್ ಪುಸ್ತಕ? ನನಗೆ ತುಂಬ ಫೈವ್ ಬುಕ್ಸ್ ಅದು ಹೆಂಗೆ ಹಂಗೆ ಹಿಂಗೆ ಟಕ್ ಅಂತ ಹೇಳಿ ಅಂದ್ರೆ ಹಿಂಗೆ ಹೇಳೋದು, ನನಗೆ ಹಸಿರುವನು ತುಂಬ ಇಷ್ಟ ಬಿ ಜಿ ಎಲ್ ಸ್ವಾಮಿದು. ನನಗೆ ಇತ್ತೀಚೆಗೆ ತೇಜೋ ತುಂಗಭದ್ರ ತುಂಬ ತುಂಬ ಇಷ್ಟ. ಹೊಸದೇಂದ್ರ ಸರ್ದು ತುಂಬ ಅಂದರೆ ತುಂಬ ಇಷ್ಟ. ಭೈರತ್ನವ್ರದ್ದು ನನಗೆ ನನಗೆ ಅಂಚು ಆ್ಯಕ್ಚುಲಿ ಇಷ್ಟ. ಅವ್ರದ್ದು ಕ್ಲಾಸಿಕ್ ಕೃತಿ ಪರ್ವ ಅಂತ ಹೇಳ್ತಾರೆ, ನನಗೆ ವೈಯಕ್ತಿಕವಾಗಿ ಅಂಚು ತುಂಬ ಇಷ್ಟ. ಈ ಥರ ಸಾಕಷ್ಟು ಇದೆ ಸರ್, ತೇಜಸ್ವಿದು ಇನ್ನು ಮಾತಾಡೋಂಗೆ ಇಲ್ಲ. ಕಾರ್ವೋಲೋ ಇಷ್ಟ, ಪರಿಸರದ ಕತೆ ಇಷ್ಟ, ತುಂಬ ಇದೆ ಸರ್. ಕನ್ನಡದ ಕಣಜದಲ್ಲಿ ಲಕ್ಷಾಂತರ ಪುಸ್ತಕಗಳಿದೆ, ಅದರಲ್ಲಿ ಸಾವಿರಾರು ನನ್ನ ಫೇವ್ರೇಟ್ ಇದೆ. ಆಮೇಲೆ ನಮ್ಮ ಅದೃಷ್ಟ ಏನು ಅಂದರೆ ಇಂಥ ಪ್ರಕಾರದ ಪುಸ್ತಕ ಬಂದಿಲ್ಲ ಅನ್ನೋದೇ ಇಲ್ಲ. ಸಮೃದ್ಧ ಭಾಷೆ ಕನ್ನಡ, ಅಷ್ಟು ಲೇಖಕರು, ಎಷ್ಟು ಎಲ್ಲ ಜಾನರು. ಜಗತ್ತಿನ ಯಾವುದೇ ಉತ್ಕೃಷ್ಟ ಸಾಹಿತ್ಯ 100% ಕನ್ನಡದಲ್ಲಿ ಇದ್ದೇ ಇದೆ, ಇದ್ದೇ ಇದೆ. ಅಷ್ಟು ರೈಟರ್ಸು ಅಂತ ಲೆಜೆಂಡ್ಸ್ ಇದ್ದಾರೆ, ಲೆಜೆಂಡ್ಸ್ ಇದ್ದಾರೆ. ಅದ್ರ ಜೊತೆಗೆ ಬ್ಲಾಗ್ಸು, ಈಗೆಲ್ಲ ಬ್ಲಾಗ್ ಬರೀತಾರೆ, ಕರೆಕ್ಟ್. ಆಮೇಲೆ ವ್ಲಾಗ್ಸು ಇದೆ, ಇದು ಇದು ಪುಸ್ತಕ ಪರ್ಯಾಯ ಅಂತಲೇ ನಾನು ಭಾವಿಸ್ತೀನಿ. ಒಬ್ಬ ವ್ಯಕ್ತಿ ಜೀವನನ ದಾಖಲೆ ಮಾಡೋದು ಚಿತ್ರಸಹಿತವಾಗಿ ಅಥವಾ ಜೀವಂತವಾಗಿ ಯಾವ ಪುಸ್ತಕಕ್ಕೂ ಅದು ಕಮ್ಮಿ ಇಲ್ಲ, ಜಾಸ್ತಿ ಅಂತಲೇ ಹೇಳಲ್ಲ. ಬಟ್ ಪುಸ್ತಕದ ತೂಕನೇ ಅದು, ಪುಸ್ತಕದ ತೂಕ ಅದು. ಪುಸ್ತಕ ಫೈನಲ್ ಮಾನದಂಡ ಬಿಡಿ, ಜ್ಞಾನದ ಒಂದು ಇದರಲ್ಲಿ ಪುಸ್ತಕ ಅನ್ನೋದು ಒಂದು ಶಿಖರ, ಇದೆಲ್ಲ ಅದ್ರ ಇದೆ. ಓಕೆ, ಸೊ ನಿಮ್ಮ ಆಫೀಸಲ್ಲಿ ಕುತ್ಕೊಂಡ್ಬಿಡ್ತೀರಿ ಈಗ? ಉದಾಹರಣೆಗೆ ನಾನು ಸರಿ ಮತ್ತೆ ಚಾಕಿ ಮೊಟ್ಟೆ ಬೇಕು ಅಂದ್ರೆ ಕೂತ್ಕೋತೀರಿ? ಆ್ಯಕ್ಚುಲಿ ರೈತರು ಬರೋದೇ ಇಲ್ಲ ಸರ್ ಇಲ್ಲಿ. ಮತ್ತೆ ಮಾಡ್ತಾರೆ ಹಿಂಗೆ ಗೆಳೆಯರು ಯಾರಾದರೂ ಅಥವಾ ಒಂದಷ್ಟು ಜನ ಈ ಚಿಕ್ಕ ಚಿಕ್ಕ ಹುಡುಗರು ಏನಾದ್ರು ಎಂಟರ್ಪ್ರಿನರ್ಶಿಪ್ ಉದ್ಯಮಗಳು ಮಾಡ್ತೀವಿ ಅಂದರೆ ಚರ್ಚೆಗಳು ಅದು ಇದು ಹಿಂಗೆ ಏನಾದರೂ ನಮ್ಮ ಕಾಡು ಹೊರಟೇನೆ ಹಿಂಗೆ ಚರ್ಚೆ. ಆಮೇಲೆ ಪ್ರವಾಸ ಅದು ಇದು ಏನೋ. ಆಮೇಲೆ ನನ್ನ ಮುಖ್ಯವಾಗಿ ಅಧ್ಯಯನಕ್ಕೆ ಬಳಸ್ತೀನಿ ಇದನ್ನ. ಓದ್ತೀರಿ? ಪ್ಲೀಸ್ ಹ್ಯಾವ್ ಎ ಸೀಟ್ ಅಂಡ್ ಶೋ ಮೀ. ಅಯ್ಯೋ ಅದರಲ್ಲಿ ಬನ್ನಿ ಸರ್, ಬಾಸ್ನ ಬಾಸ್ ಕ್ಯಾಬಿನ ನೋಡಿದ್ರೇನೆ ಮಜಾ. ಈ ಟೇಬಲ್ ಒಳಗೆ ಚೆನ್ನಾಗಿದೆ ಸರ್, ಇದು
ಇಡೀ ಈ ಹಾಲ್ ಬಹಳ ಒಳ್ಳೆ ಲುಕ್ ಕೊಡ್ತಾ ಇದೆ ಈ ಟೇಬಲ್. ಹಿಂಗೇನಿಲ್ಲ ಸರ್, ಪೀಸ್ ಆಫ್ ಬಿಟ್ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಸುಮ್ಮನೆ ತಂದು ಹಾಕೊಂಡಿದ್ದೀವಿ. ಓಕೆ, ಅದು ನಾನು ಆ ಲೈಟ್ನ ಓದ್ಲಾಕ್ ಬಳಸ್ತೀನಿ, ಅದು ಮಂದವಾಗಿ ಒಂಥರ ಕೂಲ್ ಆಗಿಬಿಡುತ್ತೆ ಕಣ್ಣಿಗೆ. ಓ, ನಿಮ್ಮ ರೀಡಿಂಗ್ ಲೈಟ್ ಅದು? ರೀಡಿಂಗ್ ಲೈಟ್, ರೀಡಿಂಗ್ ಲೈಟ್ನ ಹಿಂಗೆ ದೊಡ್ಡದಾಗಿಟ್ಟಿದ್ದೀನಿ. ಸ್ನೇಹಿತರೆ ನೋಡಿ, ಇವರು ಅವರು ಲೈಫ್ ಎಷ್ಟು ದೊಡ್ಡದಾಗ ಯೋಚನೆ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಬೆಡ್ ಲ್ಯಾಂಪ್ ಇಟ್ಕೋತೀವಲ್ಲ ಓದಕ್ಕೆ, ಬೆಡ್ ಲ್ಯಾಂಪ್ ಥರ ಅಥವಾ ಈ ಸ್ಟಡಿ ಲ್ಯಾಂಪ್ ಇರ್ತದಲ್ಲ, ಆ ಸ್ಟಡಿ ಲ್ಯಾಂಪ್ ಎಷ್ಟು ದೊಡ್ಡದು ನೋಡಿ ಇವರು. ಆ್ಯಕ್ಚುಲಿ ನಾವು ಶೂಟಿಂಗಿಗೆ ಬಳಸೋದು ಅದು. ಅಂಡರ್ಸ್ಟ್ಯಾಂಡ್, ಬೋರ್ಡಸ್ ಲೈಟ್ ಅದು. ಹೌದು, ನಾನು ಅದು ಲೈಟ್ ಒಂಥರ ಕೂಲಾಗಿ ಬೀಳುತ್ತೆ, ಕಣ್ಣಿಗೆ ಸ್ಟ್ರೈನ್ ಆಗಲ್ಲ, ಒಂಥರ ಬ್ಯೂಟಿಫುಲ್ ಆಗಿರುತ್ತೆ. ಅದಕ್ಕೆ ಬಳಸ್ತೀನಿ ಅಷ್ಟೇ, ಅದು ಓದಕ್ಕೆ ಬಳಸ್ತೀನಿ. ವಾವ್, ಸೂಪರ್. ನಮ್ಮ ಸಿನಿಮಾದವ್ರಿಗೆ ಐಡಿಯಾ ಬಂದಿಲ್ಲ ನೋಡಿ, ಹಿಂಗೆ ಐಡಿಯಾ ಬಂದೆ ಅಣ್ಣಂಗೆ. ಓಕೆ, ಸೊ ಈ ಬುಕ್ಸ್ ಸರ್ಕಲ್ ಹೋಗ್ತಾ ಇರುತ್ತೆ, ಹೊಸ ಬರ್ತಾ ಇರ್ತವೆ. ಹಾಂ, ಅದರಲ್ಲಿ ತುಂಬ ಇಷ್ಟ ಇದ್ದ ಪುಸ್ತಕಗಳನ್ನ ಕೊಡಲ್ಲ, ಇಡ್ತೀನಿ ಒಂದಷ್ಟು. ಓಕೆ, ಸಾಕು, ಇದು ಒಂದೇ ಸಲ ಓದೋದು, ಇನ್ನು ಯಾವತ್ತು ಓದಲ್ಲ ಅನ್ನುವಂಥ ಪುಸ್ತಕಗಳನ್ನ ಕೊಟ್ಬಿಡ್ತೀನಿ ಫ್ರೆಂಡ್ಸ್ಗೆ. ಓಕೆ, ಆ ಥರ. ಆಮೇಲೆ ಎಲ್ಲರೂ ಮದುವೆಗಳಿಗೆ ಅಥವಾ ಯಾವುದೇ ಗಿಫ್ಟ್ ಇದಕ್ಕೆ ಗಿಫ್ಟ್ ಅಂತ ಪುಸ್ತಕನೇ ಕೊಡೋದು, ಇನ್ನೇನು ಕೊಡಲ್ಲ. ಮುಯ್ ಕವರಲ್ಲಿ ಕಾಸು ಹಾಕ್ಬಿಟ್ಟು? ಇಲ್ಲ ಇಲ್ಲ, 99% ಒಂದೊಂದ್ಸಲ ಪುಸ್ತಕಗಳನ್ನ ತೊಗೊಂಡೋಗಿರಲ್ಲ ಅಥವಾ ಏನೋ ಸೂಟೇಬಲ್ ಪುಸ್ತಕನ ಖರೀದಿ ಮಾಡಿರಲ್ಲ ಅಂದರೆ ಮಾತ್ರ ಆ ಥರ ಮಾಡ್ತೀನಿ. ಬ್ಯಾಕ್ ನನ್ನ ಹೆಂಡತಿ ಬೈತಾ ಇರ್ತಾಳೆ, ನಿಮ್ಮ ಪುಸ್ತಕ ಯಾವನ್ ಮಾಡ್ತಾನೆ, ಏನಕ್ಕೆ ಕೊಡ್ತೀರಾ ಇದು ಅಂತ. ನಮ್ಮ ಮಳೆ ಮಳೆ ಇದ್ದಾಗ ನಮಗೆ ಜಾಗ ಇರಲಿಲ್ಲ ಸರ್, ಈ ಪೆಟ್ಟಿಗೆಗಳು ತರ್ತಾ ಇದ್ದೆ ಸಂತೆಯಲ್ಲಿ, ಪೆಟ್ಟಿಗೆ ಈ ಮಾಂಕು ಟ್ರಂಕ್ ತಗಡು ಟ್ರಂಕು, ಅದ್ರಲ್ಲಿ ಬೀಗಾಕಿ ಬೀಗಾಕಿ ನನ್ನ ಹೆಂಡತಿ ಒಂದನ್ನ ಕೇಳಿದ್ಲು, ಇದನ್ನ ರೋಡಲ್ಲಿ ಎತ್ಕೊಂಡು ಇಟ್ಟರು ಯಾವ ನನ್ನ ಮಗನು ತಗೊಂಡೋಗಲ್ಲ, ಇದನ್ನ ಏನಕ್ಕೆ ಬೀಗ ಬೇರೆ ಹಾಕಿಡೋದು ನೀನು ಅಂತ. ಯಾರು ತಗೊಂಡೋಗಲ್ಲ ಅದು, ಅಂದ್ರೆ ಏನೋ ಒಂಥರ ಪ್ರೀತಿ, ಒಂಥರ ಏನೋ ಅದು ಸಂಪತ್ತು, ಇದೊಂಥರ ಪ್ರೈಡು ಅನ್ನೋ ಥರ. ನಾವ್ ತಿಂಗಳು ಒಂದ್ಸಲ ಎಲ್ಲ ಓಪನ್ ಮಾಡಿ ಹಿಂಗೆಲ್ಲ ಒರೆಸೋದು, ಆಮೇಲೆ ಫಂಗಸ್ ಬಂದ್ಬಿಡುತ್ತಲ್ಲ ಪೆಟ್ಟಿಗೆ ಒಳಗೆ. ಕರೆಕ್ಟ್, ಅದಕ್ಕೆ ಯಾಕಂದ್ರೆ ನಮ್ಗೆ ಈ ಥರಲ್ಲೆಲ್ಲ ಲೈಬ್ರರಿ ಮಾಡೋಕ್ಕೆ ವ್ಯವಸ್ಥೆ ಇರಲಿಲ್ಲ ಚಿಕ್ಕ ಮನೆ. ಅವತ್ತು ಅಂದ್ಕೊಂಡಿದ್ದೆ ಇಂಥವೆಲ್ಲ ಮಾಡಬೇಕು, ಮಾಡ್ಬೇಕು ಅಂತ ಭಾಳ ಆಸೆ ಇತ್ತು, ಮಾಡಿದ್ದೀನಿ. ಬಟ್ ನನ್ನ ಕೆಲವರು ಇನ್ನೂ ತುಂಬ ಒಳ್ಳೆ ಲೈಬ್ರರಿ ಮಾಡಿದ್ದಾರೆ, ಬಟ್ ನಂದೇನೋ ಸಣ್ಣ ಸಣ್ಣದು. ಓಕೆ, ಗ್ರೇಟ್. ಇದೊಂದು ಗೆಸ್ಟ್ ರೂಮ್ ಸರ್ ಇದು. ಓಕೆ, ಬನ್ನಿ. ಗೆಸ್ಟ್ಗಳು ಬಂದರೆ ಒಂದು 6 ಜನ ಮಲಗ್ಬೋದು. ಒಂದು ಸ್ವಲ್ಪ ಜಾಗ ಇಲ್ದಿರೋದಲ್ಲ, ಇಲ್ಲ ಒಂದಷ್ಟು ಪುಸ್ತಕಗಳು ಇಟ್ಟಿದ್ದೀನಿ. ನಿಮ್ಮ ಬಟ್ಟೆ ಕಲೆಕ್ಷನ್ನು? ಓ, ಅಂದರೆ ಈ ರೆಗ್ಯುಲರ್ ಜಾಗಗಳಲ್ಲಿ ತುಂಬ ಹೋಗಿ ಎಕ್ಸ್ಟ್ರಾ ಇವೆಲ್ಲ. ಎಕ್ಸ್ಟ್ರಾ ಈಗ ಒಂದು ಮನೆಗೆ ಅಂತ ಒಂದಷ್ಟು ವಾರ್ಡ್ರೋಬ್ಸ್ ಇರುತ್ತೆ ಎಲ್ಲ ಕಡೆ. ಸ್ನೇಹಿತರೆ ಅದೆಲ್ಲ ಇರಲಿ, ಸ್ನೇಹಿತರೆ ಎಕ್ಸ್ಟ್ರಾ ಅಂತ ಅನ್ನೋದು 2 ವಾರ್ಡ್ರೋಬ್ ಇದೆ. ಏನಿದೆಲ್ಲ ಬಳಸೋಕ್ಕೆ ಆಗಲ್ಲ ಸರ್, ಅವೆಲ್ಲ ತುಂಬ ಕೊರತೆ. ನಂದು ಬ್ರದರು ಅವೆಲ್ಲ ನಾವೆಲ್ಲ ಅದೇ ಬಟ್ಟೆಗಳು ಆಗ್ತಾ ಇದ್ವಿ, ಆಮೇಲೆ ತುಂಬ ಕಮ್ಮಿ ಬದುಕಲ್ಲಿ ಬಂದಿದ್ದು. ಆಮೇಲೆ ಇವೆಲ್ಲ ಅಫೋರ್ಡಬಲ್ ಸರ್, ಇದೆಲ್ಲ ಅಫೋರ್ಡಬಲ್ ಲಕ್ಸುರಿ. ಮನುಷ್ಯನಿಗೆ ದೊಡ್ಡ ದೊಡ್ಡ ಸೈಟ್ ಬೇಕು ಅಥವಾ ಏನೋ ಒಂದು ಇದು ಬೇಕು, ಫೆರಾರಿ ಅವೆಲ್ಲ ಅವಕ್ಕೆಲ್ಲ ತುಂಬ ದೊಡ್ಡದಾಗ ಕೊಡಬೇಕು. ಒಂದು ಒಳ್ಳೆ ಊಟ ಮಾಡಬೇಕು, ಒಂದು ಒಳ್ಳೆ ಬಟ್ಟೆ ಹಾಕಬೇಕು ಅಂದರೆ ಏನು ಮಹಾನ್ ದೊಡ್ಡ ವಿಚಾರ ಅಲ್ಲ. ಅಷ್ಟು ಮಾಡೋಣ. ಸಣ್ಣ ಆಸೆಗಳು, 100 ಸಣ್ಣ ಆಸೆಗಳು ಕೊಡೋ ಖುಷಿನ ಒಂದು ದೊಡ್ಡ ಆಸೆ ಕೊಡಲ್ಲ ಅನ್ನೋದು ನನ್ನ ಒಂದು ಭಾವನೆ. ಏನು ಲೈಟ್ ಗೀಟ್ ಕೊಡಿದಿರಲ್ಲ, ಶೂಟಿಂಗ್ ಗೀಟಿಂಗ್ ಮಾಡೋ ಅಂತ ನನಗೆ ಡೌಟ್ ಬರ್ತಾ ಇದೆ. ಇಲ್ಲ, ನಾನು ಈ ರೈತರಿಗೆ ಯೂಟ್ಯೂಬಲ್ಲಿ ಸಿರಿಕಲ್ಚರ್ ವಿಡಿಯೋಸ್ ಮಾಡಬೇಕು ಅಂತ ಪ್ರಯತ್ನ ಮಾಡಬೇಕು ಅಂತ ಇದೆಲ್ಲ ತರಿಸ್ದೆ. ನಾನು ಸೋಂಬೇರಿ, ನನಗೆ ವಿಪರೀತ ಕೆಲಸ ಇರುತ್ತೆ. ಒಂದು ರೇಷ್ಮೆ ಮೊಟ್ಟೆಗಳು ಮಾಡಬೇಕು, ಚಾಕಿ ಸೆಂಟ್ರಲ್ ನಿರಂತರವಾಗಿ ನೋಡಬೇಕು, ತೋಟಗಳು ನೋಡಬೇಕು, ಇದೆಲ್ಲ ಕೆಲಸ ಇರುತ್ತೆ. ಅದ್ರ ಜೊತೆಗೆ ಪ್ರವಾಸದ ಹುಚ್ಚು, ವಿಪರೀತ ಪ್ರವಾಸ ಮಾಡ್ತೀವಿ. ಆಮೇಲೆ ಇದು ಎಷ್ಟು ಶ್ರಮದಾಯಕ ನಿಮ್ಮ ಕೆಲಸ ಅಂತ ನನಗೆ ಅರ್ಥ ಆಗೋಯಿತು. ಯಾಕಂದರೆ ಅದು ನಿರಂತರ ಶ್ರದ್ಧೆ ಬಿಡುತ್ತೆ, ಶ್ರಮ ಬಿಡುತ್ತೆ, ಒಂದು ಶಿಸ್ತು ಬಿಡುತ್ತೆ. ನಮ್ಮ ವ್ಯವಹಾರದ ನಡುವೆ ಅದನ್ನು ಮಾಡೋಕ್ಕಾಗ್ತಿಲ್ಲ. ಯಾಕೆಂದರೆ ಸರ್, ಸಿರಿಕಲ್ಚರಲ್ಲಿ ರೈತರು ಕಂಪ್ಲೀಟ್ ಫೇಲ್ಯೂರ್ ಆಗ್ತಾ ಇರೋದು ಜ್ಞಾನದ ಕೊರತೆಯಿಂದ. ಅದನ್ನು ಎಪಿಸೋಡ್ ಮಾಡಿ ಸರಣಿಗಳಲ್ಲಿ ಮಾಡಬೇಕು ಅನ್ನೋದೆಲ್ಲ ಮನಸ್ಸಲ್ಲಿದೆ. ಅಂದರೆ ಡಿಪ್ಲೊಮಾ ಬೇಡ, ಡಿಗ್ರಿ ಬೇಡ, ಬದುಕಕ್ಕೆ ಒಂದು ನಿರ್ದಿಷ್ಟವಾದಂಥ ನಿಖರವಾದಂಥ ಪ್ರಾಕ್ಟಿಕಲ್ ವೈಜ್ಞಾನಿಕ ಜ್ಞಾನ ಬೇಕು. ಅದನ್ನು ಒಂದು ಪ್ಯಾಕೇಜಲ್ಲಿ ಒಂದು ಪ್ಲಾಟ್ಫಾರ್ಮಲ್ಲಿ ಕೊಡಬೇಕು ಅಂತ ಮನಸ್ಸಲ್ಲಿದೆ. ಅದು ಮಾಡಬೇಕು, ನೋಡೋಣ ಹೆಂಗಾಗುತ್ತೆ ಅಂತ. ನಮಗೆ ಮಾಡಿ, ಜ್ಞಾನನ ನಾವೇ ರೆಕಾರ್ಡ್ ಮಾಡ್ತೀವಿ. ನಮ್ಮ ಅದೃಷ್ಟ ಸರ್, ನೀವು ಮಾಡ್ತೀನಿ ಅಂದರೆ ನಮ್ಮ ಅದೃಷ್ಟ. ಯಾಕೆಂದರೆ ಸರ್, ಇದು ಲಕ್ಷಾಂತರ ಜನಕ್ಕೆ ಉಪಯೋಗ ಆಗುತ್ತೆ, ಲಕ್ಷಾಂತರ ಜನಕ್ಕೆ ಉಪಯೋಗ ಆಗುತ್ತೆ. ಮತ್ತು ಇದನ್ನ ಯಾರು ಬೇಕಾದರೂ ಮಾಡ್ಬೋದು. 10 ಕುಂಟೆ ಜಮೀನು ಇದ್ದವನು ಬೇಕಾದರೂ ಶುರು ಮಾಡ್ಬೋದು ರೇಷ್ಮೆನ. ಸೊ ಅದಕ್ಕೆ 5 ಎಕರೆ ಬೇಕು ಅಂತ ಇಲ್ಲವೇ ಇಲ್ಲ? ಇಲ್ಲ, 10 ಕುಂಟೆ ಸಾಕು. ಎಸ್, ಅದರಲ್ಲಿ 4 ಎಕರೆ. ಎಸ್ ಸರ್, ನಾನು ಚಾಲೆಂಜ್ ಮಾಡ್ತೀನಿ, ಗಾಂಜಾ ಬೆಳೆದ್ರೆ ನಮ್ಮ ರೇಷ್ಮೆ ಥರ ಜೀವನನೇ ಮಾಡೋಕ್ಕಾಗಲ್ಲ. ಇಟ್ ಈಸ್ ಮೋರ್ ಪ್ರಾಫಿಟೇಬಲ್ ದ್ಯಾನ್ ಗಾಂಜಾ. ಲೀಗಲ್, ಎಥಿಕಲ್ ಅಂಡ್ ರಿಯಲಿ ಪ್ರಾಫಿಟೇಬಲ್. ಇದೊಂದು ರೂಮು, ಆ್ಯಕ್ಚುಲಿ ಇದು ನನ್ನ ಚಿಕ್ಕ ಮಗನ ರೂಮ್. ಇದು ನನ್ನ ದೊಡ್ಡ ಮಗ ಇಲ್ಲ ಈಗ, ನನ್ನ ಚಿಕ್ಕ ಮಗನ ರೂಮ್ ಇದು. ಸೊ ನೋಡಿ, ರೂಮಲ್ಲಿ ಬೆಡ್, ರೆಸ್ಟ್ ಮಾಡೋಕೆ ಬೆಡ್, ವರ್ಕಿಂಗ್ ಟೇಬಲ್ ಮಾಡಿಸ್ಬಿಟ್ಟಿದ್ದಾರೆ. ಅದೇ, ಅದು ಒಂದು ಬೆಡ್ರೂಮ್ ಎಲ್ಲದಕ್ಕೂ ಬಳಕೆ ಆಗಬೇಕು ಅಂತ. ಟಿ ವಿ ರೂಮಲ್ಲಿ ಇಡೋದು ಒಂದು ನಾನ್ ಸೆನ್ಸು, ಬಟ್ ಅದೇನು ಒಳ್ಳೆಯ ವಿಚಾರ ಅಲ್ಲ, ಬಟ್ ಇದೆ ಅಷ್ಟೇ. ಬಟ್ ಅದಕ್ಕೆ ಪ್ರಾವಿಷನ್ ಪ್ರಾವಿಷನ್ ಇದೆ ಅಷ್ಟೇ. ನನಗೆ ಸಿನಿಮಾ ಅಂದರೆ ತುಂಬ ಇಷ್ಟ. ಯಾವ ಸಿನಿಮಾ ಎಷ್ಟು ಫಿಲ್ಮು? ಯಶ್ ಅವ್ರ ಇಷ್ಟ, ಅಫ್ಕೋರ್ಸ್. ನನಗೆ ಹಾಲಿವುಡ್ ಸಿನಿಮಾಗಳಿಷ್ಟ,
ನಾನು ಸಿನಿಮಾನ ಕತೆ ಮತ್ತು ರೋಚಕತೆಗೆ ನೋಡೋದು, ಅದು ನಿನ್ನೇನು ಮೆಸೇಜು ಅಲ್ಲ, ಹಂಗೇನಿಲ್ಲ. ನಾನು ಆ ಥರದ್ದೇನು ಥಿಂಕ್ ಮಾಡಲ್ಲ. ಹಾಲಿವುಡ್ ಫಿಲ್ಮ್ಸ್ ತುಂಬ ನೋಡೋದು ಹಂಗೆ ಎಲ್ಲ ಇಷ್ಟ ನನಗೆ. ಬಾರ್ನೆ ಜೇಸನ್ ಬಾರ್ನೆ ಸೀರೀಸ್ ಇಷ್ಟ. ದಿಸ್ ಇಸ್ ಜೇಸನ್ ಬೋರ್ನ್, ಐ ನೀಡ್ ಟು ಟಾಕ್. 32 ಕಿಲ್ಸ್ ಇಷ್ಟ. ಜೇಸನ್ ಸಾತಮ್ ಸೀರೀಸ್ ಇಷ್ಟ. ಆಕ್ಷನ್ ಓರಿಯೆಂಟೆಡ್ ಸಿನಿಮಾಗಳು ಒಂಥರ ಥ್ರಿಲ್, ಕತೆ ಕತೆ ಮತ್ತು ರೋಚಕತೆ ಇರಬೇಕು. ನಾನು ಅದನ್ನು ಪುಸ್ತಕೋತ್ತರ ಅದೊಂಥರ ಕಲಾ ಮಾಧ್ಯಮ ಅಂದರೆ ಕಲೆಯ ಮಾಧ್ಯಮ ಅಂತ ನೋಡೋದಕ್ಕಿಂತನೂ ಒಬ್ಬ ಸಾಮಾನ್ಯ ಪ್ರೇಕ್ಷಕ ಸಿನಿಮಾನ ಹೆಂಗೆ ಎಂಜಾಯ್ ಮಾಡಿದೆ ನಂಗೆ ನೋಡೋಕೆ ಇಷ್ಟ. ನನ್ನ ಮಗ ಫಿಲ್ಮ್ ಆ್ಯಕ್ಟರ್ ಆಗಬೇಕು ಅಂತ ನನಗೆ ಆಸೆ ಇದೆ. ಸುಮ್ಮನೆ ಅದೊಂದು ಮೋಟಿವೇಶನ್ ಅಷ್ಟೆ. ಅದಕ್ಕೆ ಋತಿಕ್ ರೋಷನ್ ಫೋಟೋ ಹಾಕ್ಬಿಟ್ಟಿದ್ದೀರಾ, ಹಂಗಾಗಿ ಒಂದಿನ ಅಂತ. ಗ್ರೇಟ್. ಅವ್ರ ಯೋಗ್ಯತೆ ಬಾಸ್ ಹಾಕಿದಿರಲ್ಲ ಇಲ್ಲಿ ಚಲ್ ಹೆಂಗೆ ಅವ್ರ ಯೋಗ್ಯತೆ ಹೆಂಗಿದೆ ಹಂಗೆ ಆಗಲಿ. ಎಸ್ ಪ್ರಯತ್ನ. ಆಮೇಲೆ ಆಸೆ ಯಾರಪ್ಪನ ಮನೆ ಸೊತ್ತು ಮಾಡೋಣ ಎಲ್ಲ ಆಸೆ ಪಡೋಣ. ಪ್ರಯತ್ನ ಇರಬೇಕು. ಬನ್ನಿ. ಅವನು ತುಂಬ ಸ್ಫುರದ್ರೂಪ ಹೇಳಿದ್ನಲ್ಲ ನಮ್ಮ ತಾತನ ಥರ ಅಂತ. ಆಮೇಲೆ ಏನು ಎಲ್ರಿಗೂ ಒಂಥರ ಕುರುಡು ಪ್ರೀತಿ ಧೃತರ್ಷ ಪ್ರೇಮ ಮಗ ಅದಾಗಲಿ ಇದಾಗಲಿ ಅಂತ. ತಪ್ಪೇನಿದೆ ಅಂತ ನಮ್ಮ ಮಕ್ಕಳೇ ತಾನೆ. ಇದೊಂದು ರೂಮ್ ಸರ್, ಇದು ನಿಮ್ಮ ರೂಮು? ಹಾಂ, ಇದು ನಮ್ಮ ರೂಮು. ಆ್ಯಕ್ಚುಲಿ ಇದೊಂದು ರೂಮ್ ನಾವು ಬಳಸ್ತೀವಿ. ಓಕೆ. ಇದೊಂದು ರೂಮ್ ಬಳಸ್ತೀವಿ. ಇದನ್ನ ನಾನು ನೆಂಟಿ ನನ್ನ ಮಗ ಇನ್ನು ದೊಡ್ಡ ಮಗ ಅಲ್ಲಿದ್ದಾನೆ. ಓಕೆ. ಇನ್ನೆಲ್ಲ ಗೆಸ್ಟ್ಗಳು ಅವರು ಇವರು ಬಂದರೆ. ಓ, ಇದು ಕಿಂಗ್ ಸೈಜ್ ಅಲ್ಲ, ಅದಕ್ಕಿಂತ ದೊಡ್ಡ ಸೈಜ್. ಹಾಂ, ಅದೇ ಕಸ್ಟಮೈಸ್. ಕಸ್ಟಮೈಸ್ಡು ಅಂದರೆ ನನಗೆ ಅದೇ, ನಾನು ನನ್ನಿಬ್ಬರು ಮಕ್ಕಳು ನಾವಿಬ್ಬರು ನಾಲ್ಕು ಜನ ಮಲಗಬೇಕು ಅನ್ನೋ ಕಾನ್ಸೆಪ್ಟ್ ಮಾಡಿದ್ದೆ. ಹಂಗೂ ಅದು ಚಿಕ್ಕದು ನಾಲ್ಕು ಜನಕ್ಕೆ. ಓ, ಆ್ಯಕ್ಚುಲಿ ಅವತ್ತು ನನಗೆ ಜಾಸ್ತಿ ಐಡಿಯಾ ಇದ್ದರೆ ಮಿನಿಮಮ್ ಕಂಪ್ಲೀಟ್ ಒಂದು ಸೈಡ್ ಮಾಡಿಬಿಡ್ಬೇಕಾಗಿತ್ತು. ಒಂದು ಸೈಡ್ ಟಚ್ ಮಾಡಬೇಕಿತ್ತು, ಗೋಡೆ ಮಾಡಬೇಕಿತ್ತು. ಅಂದರೆ ಪ್ರಾಪರ್ ಫ್ಯಾಮಿಲಿ ಕಾಟು ಅಂದರೆ ಹಿಂಗಿರಬೇಕು, ನಾಲ್ಕು ಜನಕ್ಕೆ ಇಷ್ಟಾರು ಇರಬೇಕು ಫುಲ್ಲು. ಇವತ್ತು ಮಕ್ಕಳನ್ನ ಜೊತೆಲಿ ಮಲಸ್ಕೊಳ್ಳೋ ಸಂಸ್ಕೃತಿನೇ ಇಲ್ಲ. ಅಟ್ಲೀಸ್ಟ್ ಅವರೊಂದು ಆಮೇಲೆ ಏಳನೇ ಕ್ಲಾಸ್ ಆದಮೇಲೆ ಅವ್ರು ಎಂಟನೇ ಕ್ಲಾಸಲ್ಲಿ ನಾನು ಮಲಗಿ ನನ್ನ ಜೊತೆ ಮಲಗ್ತಾನೆ ಮಗ, ಎಷ್ಟು ದಿನ ಅಷ್ಟು ದಿನ ಮಲಸ್ಕೊಬಿಡೋಣ ಅಂತ. ಹೌದು, ಮಕ್ಕಳಿದ್ದಾಗ್ತಾನೆ. ಹೌದು. ಆಮೇಲೆ ನಾವು ಬಯಸಿದ್ರು ಅವರು ಅದನ್ನು ಮಾಡಲ್ಲ. ಅವ್ರು ಇದ್ದ ಚಿಕ್ಕ ಹುಡುಗ ಇದ್ದಾಗ ಮಲಗಿಸ್ಕೊಳ್ಳೋಣ, ಎಂಜಾಯ್ ಮಾಡೋಣ. ಗ್ರೇಟ್. ನೋಡಿ ಸರ್, ಯಾವುದೋ ಜೋಗಿಯವ್ರ ಪುಸ್ತಕ ಓದಿಟ್ಟಿದ್ದಾರೆ, ಓದಕ್ಕೆ ತಗೊಂಡವ್ರೆ. ಜೋಗಿ ಸರ್ ನನಗೆ ತುಂಬ ಇಷ್ಟ. 108 ನಾಲ್ಕು ದಶಕದ ಕಥೆಗಳು. ಜೋಗಿ ಸರ್ ಬಂದಿದ್ದಾರೆ ಇಲ್ಲಿಗೆ ಇವನಿಗೆ. ವಸುಧೇಂದ್ರ ಸರ್ ಬಂದಿದ್ದಾರೆ. ಹೌದಾ? ಹೌದು. ಹಾಂ, ನಮ್ಮದು ಮಂಡ್ಯ ಇದು ಪಾಂಡವಪುರದಲ್ಲಿ ಕನ್ನಡ ಭವನ ಇದೆ. ನಮ್ಮದು ಒಂದು ತೇಜಸ್ವಿ ಬಳಗ ಅಂತಿದೆ, ನಾನು ನಮ್ಮ ಡಾಕ್ಟರ್ ಅಭಿನಯ್ ಧನ್ಯಕುಮಾರಣ ಅಂತಿದ್ದಾರೆ, ನಮ್ಮ ಸ್ನೇಹಿತರು ಹರೀಶ್ ಅಡ್ವೊಕೇಟ್ ಮೋಹನ್ ಸಾಕಷ್ಟು ಜನ ಗೆಳೆಯರೆಲ್ಲ ಸೇರಿ, ಅಮಿತ್ ಇನ್ನೂ ಸಾಕಷ್ಟು ಜನ ಗೆಳೆಯರೆಲ್ಲ ಸೇರಿ ಪ್ರತಿ ವರ್ಷ ತೇಜಸ್ವಿ ಹುಟ್ಟುದಬ್ಬದ ಪ್ರಯುಕ್ತ ಒಂದೊಂದು ಕಾರ್ಯಕ್ರಮ ಮಾಡಿ ಒಬ್ಬೊಬ್ಬರು ಮಹನೀಯರನ್ನ ಕರೆಸ್ತೀವಿ. ಹಾಗೆಲ್ಲ ವಸುಧೇಂದ್ರ ಬಂದಿದ್ದಾರೆ, ಜೋಗಿಯರು ಬಂದಿದ್ದಾರೆ, ಸಾಕಷ್ಟು ದೊಡ್ಡ ದೊಡ್ಡವ್ರು ಬಂದಿದ್ದಾರೆ. ಒಂಥರ ನಮಗೊಂಥರ ಸೆಲೆಬ್ರೇಷನ್, ಒಂಥರ ಹಬ್ಬದ ಥರ ಅದು. ಅದನ್ನು ಮಾಡ್ತೀವಿ. ಈ ಪುಸ್ತಕ ನೀವು ಓದಿದ್ರಾ? ಶುರು ಮಾಡಿದ್ದೀನಿ, ಬಟ್ ನನ್ನ ಪ್ರಾಬ್ಲಮ್ ಏನಂದ್ರೆ ಒಂದೇ ಸಲ 4-5 ಪುಸ್ತಕ ಓದ್ತಾ ಇರ್ತೀನಿ, ಜೊತೆಗೆ ಯಾವ್ದಾದ್ರು ಇಂಟರ್ನೆಟ್ ಅಲ್ಲಿ ಒಂದು ಕೋರ್ಸ್ ಮಾಡ್ತಾ ಇರ್ತೀನಿ. ಓಕೆ. ಹಿಂಗೆ ಏನೇನೋ ಮಾಡ್ತಾ ಇರ್ತೀನಿ ಸರ್. ಪೆನ್ ಎಲ್ಲಿದೆ? ಅಲ್ಲ, ಅದು ಈ ಬುಕ್ ನಂಗೆ ಕೊಡಿ. ಪ್ಲೀಸ್ ಪ್ಲೀಸ್, ಖಂಡಿತ ಕೊಡ್ತೀನಿ ಸರ್. ನೆನಪು ನಾನು ಇಟ್ಕೊಂಡು. ಎಸ್ ಪ್ಲೀಸ್ ಪ್ಲೀಸ್ ಸರ್, ಪ್ಲೀಸ್ ಬನ್ನಿ ಬನ್ನಿ ಸರ್, ನೆಲ್ಲೋಣ ಬನ್ನಿ ಪ್ಲೀಸ್. ಸೊ ವಾಟ್ ಇಸ್ ದಿಸ್ ಲೋಕಪಾವನಿ? ಲೋಕಪಾವನಿ ಅನ್ನೋದು ನಮ್ಮೂರಲ್ಲಿ ಹರಿಯುವಂಥ ಒಂದು ನದಿ, ಅಂದರೆ ಉಪನದಿ ಅದು. ಕಾವೇರಿ ಉಪನದಿ? ಹೌದು. ಕರಿಕೆ ಆತ್ನಹಳ್ಳಿ ಅಂತ ಇದ್ರ ಹತ್ರ ನಾಗಮಂಗಲದ ಹತ್ರ ಅದು ಹುಟ್ಟುತ್ತೆ. ಹುಟ್ಟುತ್ತೆ ಅದು ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗೆ ಹೋಗಿ ಸಂಗಮ ಆಗುತ್ತೆ. ನಾನು ಯಾಕೆ ಲೋಕಪಾವನಿ ಅಂತ ಇಟ್ಟಿದ್ದೀನಿ ಅಂದರೆ, ನಾನು ನಿಮಗೆ ಒಂದು ಕತೆಗಳನ್ನೆಲ್ಲ ಬರಬೇಕಾದ್ರೆ 2004 ಬರಗಾಲ ಬಂದಾಗೆಲ್ಲ ಒಣಗೋಗಿತ್ತು, ಅದು ಲೋಕಪಾವನಿ ನದಿ ದಡದಲ್ಲಿ ನಡೆದ ಘಟನೆ. ಅವತ್ತು ನಾನು ಒಂಥರ ಸಮಾಜಕ್ಕೂ ನನಗೂ ಕನೆಕ್ಟ್ ಇರಲಿಲ್ಲ, ಹಂಗೆ ಬದುಕ್ತಿದ್ದೆ. 17-18 ಗಂಟೆ ನಾನು ಜಮೀನಲ್ಲೇ ಇರ್ತಿದ್ದೆ. ಅವತ್ತು ಒಂದು ಹಳೆಯದು ನಮ್ಮದು ಈ ಪಂಪ್ ಹೌಸ್ ಇತ್ತು, ವೇಷ ಮೋಟ್ರ್ ಮಡಗ್ಲಿಕ್ಕೆ ಒಂದು ಚಿಕ್ಕದು ಒಂದು ಮಿಷಿನ್ ಮನೆಯಲ್ಲಿ ಇರ್ತಿದ್ದೆ ನಾನು. ಅವು ಕರೆಂಟ್ ಇರಲಿಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್, ಅಂದರೆ 3 phase ಕರೆಂಟ್ ಇದ್ದಾಗ ಮಾತ್ರ ಕರೆಂಟ್ ಬರೋದಲ್ಲಿ. ಸೀಮೆಣೆ ಬುಡ್ಡಿ ಇಟ್ಕೊಂಡು ನಾನು ಪುಸ್ತಕ ಓದ್ತಾ ಇದ್ದೆ. ಅಷ್ಟೆಲ್ಲ ನನ್ನ ಕಣ್ಣು ಇನ್ನೂ ಹಾಳಾಗಿಲ್ಲ, ಸದೃಢವಾಗಿದೆ. ಇಷ್ಟು ಪುಸ್ತಕ ಓದಿದ್ರೆ ನನಗೆ ನಿಜಕ್ಕೂ ನಾನು ಭಗವಂತನ ಕೃತಜ್ಞನ ಆಗಿದ್ದೀನಿ. ಅದು ನಿಮಗೆ ರಾತ್ರಿ ಹೊತ್ತು ಈ ವಿಂಡ್ ಗಾಳಿಲಿ ಸೀಮೆಣೆ ದೀಪ ಹಚ್ಚಿರ ಆ ಕಡೆ ಈ ಕಡೆ ಓಡಾಡೋದು ನೋಡ್ತೀರಾ, ಫ್ಲೇಮ್ ಅಲ್ಲಾಡುತ್ತೆ, ಫ್ಲೇಮ್ ಅಲ್ಲಾಡುತ್ತೆ. ನೀವು ಓದಬೇಕಾದ್ರೆ ಎಷ್ಟು ಸ್ಟ್ರೈನ್ ಆಗುತ್ತೆ ಗೊತ್ತಾ ಕಣ್ಣಿಗೆ? ಅದು ಅರ್ಥ ಆಯ್ತಲ್ಲ ನಿಮಗೆ. ಯಾಕೆ ಅಂದರೆ ನಮ್ಮ ಬ್ಯಾಟ್ರಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅಲ್ಲ, ಅದಕ್ಕೆಲ್ಲ ದುಡ್ಡು ಹಾಕಬೇಕು. ಎಲ್ಲಿಂದ ತರೋದು ಬ್ಯಾಟ್ರಿಗೆ ದುಡ್ಡು? ಈ ಥರದ್ದೆಲ್ಲ ಇತ್ತು, ತುಂಬ ತುಂಬ ಕೊರತೆ ಸರ್, ಸಿಕ್ಕಾಪಟ್ಟೆ ಕೊರತೆ. ಆಮೇಲೆ ಟೆಕ್ನಾಲಜಿ ಇಲ್ಲ ನಮ್ಮ ಹತ್ರ, ಡ್ರಿಪ್ ಇರಿಗೆ. ನಾನು ಯಾಕೆ ಟೆಕ್ನಾಲಜಿಗೆ ಇಷ್ಟು ಪ್ರಾಮುಖ್ಯತೆ ಕೊಡ್ತೀನಿ, ವೈಜ್ಞಾನಿಕ ಕೃಷಿ ಅಂತ ಹೇಳ್ತೀನಿ ಅಂದರೆ, ಇಷ್ಟು ಸಮೃದ್ಧವಾಗಿದ್ದೀನಿ. ಒಂದು ಸ್ವಿಚ್ ಒತ್ತಿದ್ರೆ ನನ್ನ 25 acres ನೀರು ಬಿಡುತ್ತೆ, ಯಾವ್ದ್ರಲ್ಲ ನೀರು ಬಿಡಬಾರ್ದು ಅಂತ ಆಫ್ ಮಾಡ್ಬೋದು ಮೊಬೈಲಲ್ಲಿ. ಆ ಥರ ಟೆಕ್ನಾಲಜಿ ಇದೆ.
ಸೊ ನಿಮ್ಗೆ 25 ಎಕರೆ ಇದು ಜಮೀನ ಈ ಮೊಬೈಲ್ ಕಂಟ್ರೋಲ್ ಮಾಡ್ತಾ ಇದೆ, ಮಾಡಬಹುದು ಮಾಡುತ್ತೆ ಇಷ್ಟ. ಆದರೆ ಅವತ್ತು ಮೊದಲೇ ವೋಲ್ಟೇಜ್ ಕಮ್ಮಿ, ಕರೆಂಟ್ ನಿರಂತರವಾಗಿ ಬರಲ್ಲ. ಈ ಪಟಕ್ಕೆ ನೀರು ಹಾಯಿಸಕ್ಕೆ ಶುರು ಮಾಡೋದು, ಒಂದು ಗಂಟೆ ಕರೆಂಟ್ ಹೊಟ್ಟೋಗೋದು, ಈ ಮೂಲೆಯಿಂದ ಆ ಮೂಲೆಗೆ ಅಷ್ಟೇ ಒಂದು ಗಂಟೆ ಆಗಿರೋದು, ಮತ್ತೆ ಇನ್ನೊಂದು ಮೂಲೆಗೆ ಇನ್ನೊಂದು ಸಲ ಹಾಯಿಸೋದು, ಒಂಥರ ನರಕ. ರೈತರು ಉದ್ಧಾರ ಆಗದೆ ಇರೋದ್ರಲ್ಲಿ ನಮ್ಮ ಅವೈಜ್ಞಾನಿಕತೆನೆ ಅತಿ ಪ್ರಮುಖ ಕಾರಣ. ಅಂದ್ರೆ ನಾವು ಈ ವೈಜ್ಞಾನಿಕ ಅಭಿವೃದ್ಧಿನ ಬಳಸ್ಕೊತಾ ಇಲ್ಲ, ಬಳಸ್ಕೊಳ್ಳದೆ ಇರೋದು ಒಂದು. ಎರಡನೇದು, ನಿಜಕ್ಕೂ ನಮ್ಮ ತಲೆಯಲ್ಲಿ ರೆವಲ್ಯೂಷನ್ ಆಯ್ತಾ ಇಲ್ಲ, ನಾವು ಅದನ್ನ ಮಾಡಬೇಕು ಅಂತ ನಂಬ್ತಾ ಇಲ್ಲ. ಅಂದ್ರೆ ಒಂಥರ ಫ್ರೀಸ್ ಆಗ್ಬಿಟ್ಟವ್ರೆ, ನಾನೇ ಸರಿ, ನನಗೆ ಗೊತ್ತು, ಇವರೆಲ್ಲ ಚಿಕ್ಕ ಹುಡುಗರು, ಇವ್ರಿಗೇನು ಗೊತ್ತಿಲ್ಲ ಇವ್ರಿಗೆ, ನಾವು ಅವಾಗಿಂದ ಮಾಡಿದೀವಿ, ನಮ್ಗೆ ಹೇಳ್ಕೊಡ್ತಾರ ಇವರು, ಪುಸ್ತಕ ಓದ್ಕೊಂಡ್ಬಿಟ್ಟು ಥಿಯರಿ ಹೇಳ್ತಾರೆ. ನಾವು ಒಂದು ಸರಿ ಸ್ಕೂಲ್ ಅಂತ ಮಾಡಿದ್ದೆ, ಪ್ರತಿ ಭಾನುವಾರ ತಿಂಗಳಲ್ಲಿ ಎರಡು ವಾರ ಅಥವಾ ಮೂರು ವಾರ ಸಿರಿಕಲ್ಚರ್ ಟ್ರೈನಿಂಗ್ ಕೊಡ್ತೀನಿ ಬಂಡ್ರಯ್ಯ ಅಂದರೆ, ನಾನೇ 6 ತಿಂಗಳು ಕಷ್ಟಪಟ್ಟು ಎಲ್ಲರೇ ಬನ್ನಿ ಬನ್ನಿ ನಾನು ಟ್ರೈನಿಂಗ್ ಕೊಡ್ತೀನಿ, ಕರೆಸಿ ಕರೆಸಿ 7ನೇ ತಿಂಗಳಿಗೆ ಜನಗಳೇ ಬರದೆ ನಾನು ಸ್ಟಾಪ್ ಮಾಡಿದೆ ಅದನ್ನ. ನೀವೇ ಕಾಸಿಲ್ಲ ದುಡ್ಡಿಲ್ಲ, ಬೆಳಿಗ್ಗೆ ಟಿಫನ್ನು ಕೊಡ್ತಿದ್ದೆ, ಮಧ್ಯಾಹ್ನ ಊಟನು ಕೊಡ್ತಿದ್ದೆ. ಅಟ್ ಯುವರ್ ಕಾಸ್ಟ್? ಅಟ್ ಯುವರ್ ಮೈ ಕಾಸ್ಟ್. ಯಾಕೆ ಅಂದರೆ ನನ್ನ ಉದ್ದೇಶ ಏನಾಗಿತ್ತು ಅಂದರೆ, ಜ್ಞಾನದಿಂದ ಅಷ್ಟೇ ನಾನು ಈ ಮಟ್ಟಕ್ಕೆ ಬಂದಿದ್ದು, ಏನೂ ಇಲ್ಲ, ಇನ್ನೇನೂ ಇಲ್ಲ, ಜ್ಞಾನ ಅದನ್ನ ಹಂಚಬೇಕು ಅನ್ನೋದೊಂದಿತ್ತು. ಆಬ್ವಿಯಸ್ಲಿ ನಾನು ಜ್ಞಾನನ ಮಾಹಿತಿನ ಕೊಟ್ಟರೆ ಜನ ನನಗೆ ಗ್ರಾಹಕರಾಗೂ ಆಗ್ತಾರೆ ಅನ್ನುವಂಥ ಒಂದು ವ್ಯವಹಾರಿಕ ಪ್ರಜ್ಞೆನೂ ಇತ್ತು. ಅದೇನು ಅವಮಾನ ಏನಲ್ವಲ್ಲ, ತಪ್ಪಲ್ಲ, ಕ್ರೈಮ್ ಅಲ್ಲ, ಕ್ರೈಮ್ ಅಲ್ಲ, ತಪ್ಪೇನಲ್ಲ ಅದು. ಜ್ಞಾನದಿಂದ ಎಂಪವರ್ ಮಾಡ್ತಿದ್ದೀರಿ ಖಂಡಿತ. ಆಮೇಲೆ ಅದರಲ್ಲಿ ನನ್ನ ಹತ್ರನೇ ಅವರು ರೇಷ್ಮೆ ಹುಳುಗಳು ತಗೋಬೇಕು ಅಂತ ನಿಬಂಧನೆಯೂ ಏನಿರಲಿಲ್ಲ, ನಾನು ಬನ್ನಿ ನಾನು ಕೊಡ್ತೀನಿ ಮಾಡ್ತೀನಿ. ರಾಜ್ಯದ ಮೂಲೆ ಮೂಲೆಯಿಂದ ಜನ ಫೋನ್ ಮಾಡ್ತಾರೆ, ತಮಿಳುನಾಡಿಂದ ಮಾಡ್ತಾರೆ, ಆಂಧ್ರದಿಂದ ಮಾಡ್ತಾರೆ, ಯಾವುದೇ ವ್ಯವಹಾರಿಕ ಯೋಚನೆಯೂ ಇಲ್ಲದೆ ಅವ್ರಿಗೆ ಹೃದಯಾಂತರಾಳದಿಂದ ಮಾಹಿತಿ ಕೊಡ್ತೀನಿ. ಎಸ್ಪೆಷಲಿ ನಮ್ಮ ಸಿಲ್ಕ್ ಅಸೋಸಿಯೇಷನ್ನು ಇಡೀ ಭಾರತದಲ್ಲಿ ರೇಷ್ಮೆ ಉದ್ಯಮ ಒಂದು ದಿಕ್ಕಿಲ್ಲದೆ ಚದರೋಗಿದೆ, ಅದಕ್ಕೆಲ್ಲದಕ್ಕೂ ಒಂದು ಗತಿನ ಕೊಡಬೇಕು ಅನ್ನೋದು ನಮ್ಮ ಸಿಲ್ಕ್ ಅಸೋಸಿಯೇಷನ್ದು ಒಂದು ಉದ್ದೇಶ. ಇದು ನಮ್ಮ ಹೋಮ್ ಥಿಯೇಟರ್ ಸರ್, ಇದು ಲೋಕಭವನಿ ಸಿನಿಮಾಸ್ ಹುಚ್ಚು ಇಷ್ಟ ಅಷ್ಟೇ. ಸಿನಿಮಾ ಪ್ರೊಡ್ಯೂಸರ್ ನೀವು? ಹಂಗ ಅಷ್ಟೊಂದೆಲ್ಲ ಇಮ್ಯಾಜಿನ್ ಮಾಡ್ಕೋಬೇಡಿ, ನಮ್ಮ ಸಣ್ಣ ಸಿನಿಮಾ ಹಾಲ್ನ ಹೆಸರು ಅಷ್ಟೇ, ಲೋಕಭವನಿ ಸಿನಿಮಾಸ್. ಸೊ ನಿಮ್ಮ ಮಲ್ಟಿಪ್ಲೆಕ್ಸ್? ಮಲ್ಟಿಪ್ಲೆಕ್ಸ್ ಎಸ್, ಮೈ ಮಲ್ಟಿಪ್ಲೆಕ್ಸ್ ಎಸ್. ಬನ್ನಿ ನವೀನ್ ಅವ್ರ ಮಲ್ಟಿಪ್ಲೆಕ್ಸ್, ರೈತನ ಮಲ್ಟಿಪ್ಲೆಕ್ಸ್ ನೋಡ. ಆಮೇಲೆ ಪಾಸ್ ಮಾಡಿ ಇಷ್ಟ ಬಂದಾಗ ಸಿನಿಮಾ ನೋಡಕ್ ಮಲ್ಟಿಪ್ಲೆಕ್ಸ್ ಇದು. ಹೌದಾ? ಬನ್ನಿ ಬನ್ನಿ, ನನ್ನ ಲೈಫ್ ಅಲ್ಲಿ ಇದೆ ಫಸ್ಟ್ ಟೈಮ್ ಸಿನಿಮಾ ಸ್ನೇಹಿತರೆ, ಮನೆ ಒಳಗಡೆ ಒಂದು ಮಲ್ಟಿಪ್ಲೆಕ್ಸ್ ಇರೋದು ನೋಡೋದು. ಸಾಕಷ್ಟು ಮನೇಲಿ ಎಲ್ಲರೂ ಮನೇಲಿ ಇದೆ ಅಲ್ಲ, ಅದಕ್ಕೆ ಹೇಳಿದ್ದೆ ನಾನು ಮಾತ್ರ ನೋಡಿರೋದು ಅಂತ. ಅಯ್ಯೋ ನೆಲನೇ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಇಲ್ಲೇ ಕೂತ್ಕೊಳ್ಳೋಕೆ ಚೆನ್ನಾಗಿದೆ, ಇದು ಸಕ್ಕತ್ತಾಗಿದೆ ಸ್ನೇಹಿತರೆ, ಇದು ಮೆತ್ತಗೆ. ಬನ್ನಿ ಬನ್ನಿ ನಮ್ಮ ಗೆಳೆಯರೆಲ್ಲ ಬನ್ನಿ. ಇದನ್ನು ಬರೀ ಸಿನಿಮಾಗೆ ಮಾತ್ರ ಅಲ್ಲ, ನಾನು ಡಾಕ್ಯುಮೆಂಟ್ರಿಗಳು ನೋಡ್ಲಿಕ್ಕೆ ಬಳಸ್ತೀನಿ, ಸ್ವಲ್ಪ ಎಜುಕೇಷನ್ ಪರ್ಪಸ್ಗೆ ಜಾಸ್ತಿ ಬಳಸ್ತೇನೆ. ಓ, ಎಂಟರ್ಟೈನ್ಮೆಂಟ್ ಜೊತೆಗೆ ಮಾಹಿತಿ ಮಾಹಿತಿ. ನಾನು ತುಂಬ ಡಾಕ್ಯುಮೆಂಟ್ರಿಗಳು ನೋಡೋದು, ನನಗೆ ದೇಶ ವಿದೇಶ ನೋಡೋ ಹುಚ್ಚು. ನಾನೊಂದು 13 ದೇಶಕ್ಕೆ ಹೋಗಿದ್ದೀನಿ, ನಾವೆಲ್ಲ ಗೆಳೆಯರೆಲ್ಲ ಸೇರಿ ಹೋಗಿದ್ದೀವಿ ಒಂದಷ್ಟು. ಆಮೇಲೆ 100,000 ಕಿಲೋಮೀಟರ್ ಕಾರಲ್ಲಿ ಪ್ರವಾಸ ಮಾಡಿದ್ದೀವಿ, ಇಂಡಿಯಾಗೆ ಹೋಗ್ಬಿಡೋದು. ಬಟ್ ಈ ಥರ ನಾನು, ಚಂದ್ರು, ಪ್ರಸನ್ನ, ನಮ್ಮ ಸಂತೋಷ್, ವಾಸುದೇವ್ ಅಂತ ನನ್ನ ಫ್ರೆಂಡ್, ಸಾಕಷ್ಟು ಜನ ಫ್ರೆಂಡ್ಸ್ ಅವರೇ, ನಾವೆಲ್ಲ ಕಾರಲ್ಲಿ ಹೋಗ್ತೀವಿ. ಕಿರಣ್ ಗಿರ ಸತೀಶ್ ಅಂತ ಇದ್ದಾನೆ ನನ್ನ ಫ್ರೆಂಡು, ಎಲ್ಲ ನಮ್ಮ ವ್ಯವಹಾರದವ್ರು ಅಥವಾ ನಮ್ಮ ಉದ್ಯಮದವ್ರ ಉದ್ಯೋಗದವ್ರೇ. ಕಿರಣ್ ಗಿರಣ್ ಕನಕಪುರ ಕಿರಣ್ ಗಿರೆ? ಹೌದು. ಓ, ನಮ್ಮ ಕನಕಪುರದಲ್ಲಿ ಇದೆಯಲ್ಲ ಅದು? ಹೌದು ಸರ್, ಹೌದು. ಅಲ್ಲಿ ಬಾಲಾಜಿ ಚಕೆ ಸೆಂಟರ್ ಅಂತ ಇದೆ. ಹೌದು. ಸತೀಶ್ ಅಂತ ಇದ್ದಾರೆ. ಕಿರಣ್ ಗಿರಣ್ ಜಗದೀಶ್ ಅಂತ ಇದ್ದಾರೆ, ಅವರು ತುಂಬ ದೊಡ್ಡ ವ್ಯಕ್ತಿ, ಅವರು ಅವರು ಬೇರೆ ಅವರು. ನಾವು ಸಿಕ್ಕಾಬಿಟ್ಟೆ ಟ್ರಾವೆಲ್ ಡಾಕ್ಯುಮೆಂಟ್ರಿ ನೋಡ್ತೀನಿ ನಾನು, ಅಂದ್ರೆ ಅಷ್ಟು ದೇಶಗಳು ನಮ್ಗೆ ನೋಡೋ ಶಕ್ತಿ ಇಲ್ವಲ್ಲ, ಅಟ್ ಲೀಸ್ಟ್ ಒಂದು ಡಾಕ್ಯುಮೆಂಟ್ರಿಗಳು ನೋಡೋದು ಅಷ್ಟೇ. ನೋಡೋರು ಖುಷಿ ಪಡುವುದಲ್ಲ, ಎಂಜಾಯ್ ಮಾಡೋಣ ನೋಡಿ. ಇಲ್ಲಿ ಯಾಕೆ ಒಂದು ಹಂಗೆ ನೋಡೋಣ, ಬರುತ್ತಾ? ಬರುತ್ತೆ ಸರ್. ಏ ಯಾಕೆ? ಸೊ ಸ್ನೇಹಿತರೆ, ಇದು ಓನರ್ಗೆ, ಇದು ಬಂದವ್ರಿಗೆ ಹಿಂದ್ಗಡೆ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಸರ್ ಪ್ಲೀಸ್. ಎಸ್, ನಾವೊಂದು ಕೂತ್ಕೊಂಡಿಲ್ಲ, ಒಂದು ಪಿಕ್ಚರ್ ನೋಡಿ ಎದ್ದೋಗೋದು ನಾನು ಇಲ್ಲಿ. ಥ್ಯಾಂಕ್ ಯು ಸೊ ಮಚ್. ಆಹಾ, ಈ ಸೀಟಿಗೆ ಬಹುಶಃ ಕಾಲು ಮೇಲ್ಕೆಟ್ ಹಿಂಗೆ ತೆಗೆದುಕೊಳ್ಳುತ್ತೆ ಅನ್ಸುತ್ತೆ, ಯಾವ್ದಾದ್ರು ಬಟನ್ ಇರ್ಬೇಕು ಇದಕ್ಕೆ. ಅದೇ ಮೋಟರೈಸರ್ಡ್ ಏನಲ್ಲ, ಜಸ್ಟ್ ಆರ್ಡಿನರಿ. ಮಂಗನ ಕೈಯಲ್ಲಿ ಮಾಣಿಕ್ಯ ಥರ ಆಗಿದ್ದು. ದಯಮಾಡಿ ನಮ್ಮ ಕಲಾ ಮಧ್ಯಮ ಕ್ಯಾಮ್ರಾಮನ್ ಅವರು ಕೂಡ ಬರಬೇಕು ಇಲ್ಲಿ ಅಂತ ಮನವಿ ಮಾಡ್ತಾ ಇದ್ದೀನಿ. ಒಳ್ಳೆ ಕೆ ಜಿ ಎಫ್ ಪಿಕ್ಚರ್ ನೋಡಿದ್ವಿ, ತುಂಬ ಥ್ಯಾಂಕ್ಸ್ ಸರ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ ರೈತರು ಸೆಟಪ್. ಅಪ್ಪ, ನಮ್ಮ ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ಬಿಡ್ತೀವಾಗ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.